ಜ್ಯೋತಿಷ ಗಂಗಾ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನ ತಿಳಿಸ್ತಾ ವೀಕ್ಷಕರೇ, ನಿಮ್ಮ ರಾಶಿಯ ಇಂದಿನ ದಿನ ಭವಿಷ್ಯ ಅಂದ್ರೆ ಫೆಬ್ರವರಿ 22, 2024 ಗುರುವಾರದ ದ್ವಾದಶ ರಾಶಿಯವರ ಫಲ ಹೇಗಿದೆ, ಇವತ್ತಿನ ದಿನ ಮುಹೂರ್ತದ ವಿಶೇಷತೆಗಳು ಹೇಗಿದೆ ಅನ್ನುವಂತಹ ಸಂಪೂರ್ಣವಾದ ಮಾಹಿತಿಯನ್ನು ತಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರತಕ್ಕಂಥದ್ದು. ಇನ್ನು ನಿಮಗೆ ಜ್ಯೋತಿಷಕ್ಕೆ ಸಂಬಂಧಿಸಿರುವಂತಹ ಎಲ್ಲ ಮಾಹಿತಿಗಳು ಒಂದೇ ಕಡೆ ಒಂದೇ ಚಾನೆಲ್ ಅಲ್ಲಿ ಬರಬೇಕಾ? ಹಾಗಿದ್ರೆ ಈ ಕೂಡಲೇ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ, ಫೇಸ್ಬುಕ್ ಅಲ್ಲೂ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಇವತ್ತು ಯಾರೆಲ್ಲ ಹುಟ್ಟುಹಬ್ಬ ವಿವಾಹ ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊಳ್ತಾ ಇದ್ದಾರಲ್ಲ, ಅವರಿಗೆಲ್ಲರಿಗೂ ಶುಭಾಶಯಗಳನ್ನ ತಿಳಿಸ್ತಾ ನಮ್ಮ ವೀಕ್ಷಕ ಬಂಧುಗಳಿಗೆ ಭಗವಂತನ ಅನುಗ್ರಹ ಸದಾ ಇರಲಿ, ತಮ್ಮೆಲ್ಲರ ಜೀವನ ಸದಾ ಸಂತೃಪ್ತಿದಾಯಕವಾಗಿ ಆನಂದದಾಯಕವಾಗಿ ಇರಲಿ ಎಂದು ಶ್ರೀಹರಿಯ ಚರಣಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಬನ್ನಿ ಇವತ್ತಿನ ಪಂಚಾಂಗವನ್ನು ನೋಡೋಣ. ಫೆಬ್ರವರಿ 22, 2024 ಗುರುವಾರ. ಶ್ರೀ ಶೋಭಾಕೃತ್ನಾಮ ಸಂವತ್ಸರ, ಮಾಘ ಮಾಸ, ಶಿಶಿರ ಋತು, ಉತ್ತರಾಯಣ, ಶುಕ್ಲಪಕ್ಷ. ಇವತ್ತು ಸೂರ್ಯೋದಯ 6:39 ಸೂರ್ಯಾಸ್ತ 6:27 ಸೂರ್ಯ ಕುಂಭರಾಶಿಯಲ್ಲಿದ್ದರೆ ಚಂದ್ರ ಕಟಕ ರಾಶಿಯಲ್ಲಿ ಇರ್ತಕ್ಕಂಥದ್ದು. ತ್ರಯೋದಶಿ ತಿಥಿ ಇರುತ್ತೆ 1:51 ಮಧ್ಯಾಹ್ನ, ತದನಂತರ ಚತುರ್ದಶಿ ತಿಥಿ ಪ್ರಾರಂಭ ಆಗುತ್ತೆ. ಪುಷ್ಯ ನಕ್ಷತ್ರ 4:43 ತನಕ ಸಾಯಂಕಾಲದವರೆಗೆ, ತದನಂತರ ಆಶ್ಲೇಷ ನಕ್ಷತ್ರ ಪ್ರಾರಂಭ ಆಗುತ್ತೆ. ಇನ್ನು ಕವಲವಕರ್ಣ 12:21 ಮಧ್ಯರಾತ್ರಿ, ಇನ್ನು ತೈತಲ್ಯಕರ್ಣ 1:21 ತದನಂತರ ಗರಜಕರ್ಣ ಪ್ರಾರಂಭ ಆಗುತ್ತೆ. ಸೌಭಾಗ್ಯ ಯೋಗ 12:13 ತನಕ ಮಧ್ಯಾಹ್ನ, ತದನಂತರ ಶೋಭಾನ ಯೋಗ ಪ್ರಾರಂಭ ಆಗುವಂಥದ್ದು. ಇನ್ನು ಈ ದಿನದ ರಾಹುಕಾಲವನ್ನು ನೋಡೋದಾದ್ರೆ 2:01 to 3:30 ರಾಹುಕಾಲ ಇರುತ್ತೆ. 6:41 to 8:09 ಯಮಗಂಟ ಕಾಲ ಇದೆ. 9:37 to 11:05 ಗುಳಿಕ ಕಾಲ. 12:10 to 12:57 ಅಭಿಜಿತ್ ಮುಹೂರ್ತ ಇದೆ. 10:36 to 11:23, 3:18 to 4:05 ದುರ್ಮುಹೂರ್ತ ಇರುತ್ತೆ, ಅಂದ್ರೆ ದುಷ್ಟ ಮುಹೂರ್ತ ಇರುತ್ತೆ. ಈ ಸಂದರ್ಭದಲ್ಲಿ ಶುಭ ಕಾರ್ಯ, ಶುಭ ಪ್ರಯಾಣ ಮಾಡುವಂಥದ್ದು ಅಷ್ಟೊಂದು ಶುಭಕರವಾಗಿರತಕ್ಕಂತಹ ಫಲವನ್ನ ನೀಡೋದಿಲ್ಲ. ಶುಭ ಸಂದರ್ಭಗಳಲ್ಲಿ ನಿಮ್ಮ ಶುಭ ಕಾರ್ಯಗಳನ್ನ ಮಾಡಿಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ ಈ ದಿನದ ದ್ವಾದಶ ರಾಶಿಯವರ ಫಲವನ್ನ ನೋಡೋಣ. ಮೇಷರಾಶಿಯವರಿಗೆ ನೋಡಿ, ಆಕರ್ಷಕವಾಗಿರತಕ್ಕಂತಹ ವರ್ತನೆ ಇರುತ್ತಲ್ಲ, ಅದು ಎಲ್ಲರ ಗಮನವನ್ನ ಸೆಳೀತದೆ. ನೀವು ಸೆಂಟರ್ ಆಫ್ ಅಟ್ರಾಕ್ಷನ್, ಯಾರದು ಒಂದು ಜನಗಳ ಒಂದು ಕೇಂದ್ರ ಬಿಂದುವಾಗಿರ್ತೀರಿ. ಜನಗಳಲ್ಲಿ ನೀವೇ ಒಂದು ಬಿಂಬಿಸ್ತೀರಿ. ನಿಮ್ಮ ಒಂದು ಇರುವಿಕೆಯಲ್ಲಿ ಹೆಚ್ಚಾಗಿ ಕಂಡು ಬರುವಂತಹ ಸಾಧ್ಯತೆಗಳು ಇದೆ. ಸಾಯಂಕಾಲ ನಿಮಗೆ ದುಡ್ಡಿನ ಒಂದು ಪ್ರಯೋಜನಗಳಾಗುವಂತಹ ಸಾಧ್ಯತೆಗಳು, ಏನು ನೀವು ದುಡಿದಿರ್ತೀರಿ ಆ ದುಡಿದಿದ್ದಕ್ಕೆ ತಕ್ಕಂತ ಒಂದು ಫಲ ನಿಮಗೆ ಸಿಗುತ್ತೆ. ಇನ್ನು ನೀವು ಕೊಟ್ಟಿರ್ತಕ್ಕಂಥ ಹಣ ನಿಮಗೆ ಮರಳಿ ಸಿಗುವಂತಹ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ನಿಮ್ಮ ಪೋಷಕರಿಗೆ ಇವತ್ತು ಯಾವುದೋ ಒಂದು ಮಹತ್ವಾಕಾಂಕ್ಷೆಯ ವಿಷಯಗಳನ್ನ ಬಹಿರಂಗಪಡಿಸಲಿಕ್ಕೆ ಇದು ಸರಿಯಾದ ಸಮಯ. ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಹೊಸ ವಿಚಾರಗಳು, ಹೊಸ ಆಲೋಚನೆಗಳು ಅಥವಾ ಗುಪ್ತವಾದಂತಹ ಯೋಜನೆಗಳನ್ನು ನೀವೇನಾದರೂ ಇಟ್ಟುಕೊಂಡಿದ್ರೆ ಅದನ್ನ ಹಿರಿಯರ ಮುಂದೆ ಹೇಳೋದಕ್ಕೆ ಹಿಂದೇಟು ನೀವು ಹಾಕ್ತಾ ಇದ್ರೆ ದಯವಿಟ್ಟು ನೀವು ಇವತ್ತು ಹೇಳ್ಬೋದು. ಅದು ತುಂಬಾ ಒಳ್ಳೆಯ ಸಮಯ ಅದನ್ನು ಹೇಳಲಿಕ್ಕೆ. ಹಾಗಾಗಿ ಅವರು ಕೂಡ ಅದನ್ನು ಸ್ವೀಕರಿಸ್ತಾರೆ, ಆಮೇಲೆ ಕ್ಷಮಿಸ್ತಾರೆ, ಆಮೇಲೆ ಬೆಂಬಲಿಸ್ತಾರೆ. ಈ ರೀತಿ ಆಗುವಂತಹ ಸಾಧ್ಯತೆಗಳು ಮೇಷರಾಶಿಯವರಿಗೆ ಇವತ್ತು ಕಂಡು ಬರ್ತಾ ಇದೆ. ಇನ್ನು ಸಂಪೂರ್ಣವಾಗಿ ನಿಮಗೆ ಬೆಂಬಲವನ್ನು ನೀಡುವಂಥದ್ದಿದೆಯಲ್ಲ, ಅದು ಬಹಳ ಸಂತೋಷವನ್ನು ನಿಮಗೆ ತಂದುಕೊಡುವಂತಹ ಸಾಧ್ಯತೆಗಳಿದೆ. ಇನ್ನು ನೀವು ಕೆಲವೊಂದು ವಿಚಾರಗಳಿಗೆ ಬಹಳಷ್ಟು ಗಮನ ಹರಿಸಬೇಕಾಗಿದೆ. ಕೆಲವೊಂದು ನೆಗ್ಲೆಟ್ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಆಗ್ತಾ ಇದೆ. ಕೆಲಸದ ಮೇಲೆ ಆಗಿರ್ಬೋದು, ಆರೋಗ್ಯದ ಮೇಲೆ ಆಗಿರ್ಬೋದು, ಮಾಡುವಂತಹ ನಿಮ್ಮ ಕಾರ್ಯಗಳ ಮೇಲೆ ಸ್ವಲ್ಪ ಇನ್ನೂ ಒಂದಿಷ್ಟು ಗಮನವನ್ನ ಬೇಕಾಗುತ್ತೆ. ಜಾಸ್ತಿ ಹೆಚ್ಚಿನ ಒಲವನ್ನ ಬೇಕಾಗುತ್ತೆ, ಇನ್ವಾಲ್ವ್ಮೆಂಟ್ ಜಾಸ್ತಿ ಬೇಕಾಗುತ್ತೆ. ಇನ್ನೂ ಸಾಲದು, ಈಗಿರುವಂತದ್ದು ಇನ್ನೂ ಸಾಲದು. ಇದಕ್ಕಿಂತಲೂ ಇನ್ನು ಹೆಚ್ಚಿಂದು ಏನಾದರೂ ನೀವು ಶ್ರಮ ವಹಿಸಿದ್ರೆ ಬಹಳ ಅನುಕೂಲ ಆಗುತ್ತೆ. ಬಹಳ ಖುಷಿಯಾಗಿ ನೀವು ಜೀವನ ಮಾಡಬಹುದು, ಸಂತೋಷವಾಗಿ ಕೂಡ ಇರಬಹುದು. ಈ ಪ್ರೇಮಿಗಳು ಏನಾಗುತ್ತೆ, ಒಂದು ಅನುಕೂಲಕರವಾದ ವಾತಾವರಣ ಇರುತ್ತೆ. ಪ್ರೇಮಿಗಳಿಗೆ ಏನಾಗುತ್ತೆ, ತೆಗೆದುಕೊಂಡಿರುವಂತ ನಿರ್ಧಾರಗಳು ಸರಿ ಅಂತ ಅನ್ಸುತ್ತೆ. ಆ ನಿರ್ಧಾರಗಳನ್ನ ಬೇಗ ಕೈಗೂಡಬೇಕು ಅನ್ನುವಂತಹ ಯೋಚನೆಯಲ್ಲಿ ನೀವು ಮುಂದೆ ನುಗ್ಗುವಂತಹ ಸಾಧ್ಯತೆಗಳು ಪ್ರೇಮಿಗಳ ವಿಚಾರದಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಕೆಲವು ಸುತ್ತಮುತ್ತ ಏನ್ ನಡೀತಾ ಇದೆ ಅನ್ನುವಂಥದ್ದನ್ನ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಅರ್ಥ ಮಾಡ್ಕೊಂಡು ಕೆಲಸ ಮಾಡಿದ್ರೆ ಒಳ್ಳೆ ಫಲ ಸಿಗುತ್ತೆ. ಹೊಸ ಕೌಶಲ್ಯಗಳು, ಹೊಸ ತಂತ್ರಜ್ಞಾನಗಳು, ಹೊಸ ಯೋಜನೆಗಳು, ಏನನ್ನಾದರೂ ಒಂದು ಡಿಫರೆಂಟ್ ಆಗಿ ಮಾಡೋದಕ್ಕೆ ಬಹಳ ಅನುಕೂಲಕರವಾಗಿರ್ತಕ್ಕಂತಹ ಒಂದು ದಿನ ಅಂತ ಹೇಳ್ಬೋದು. ನಿಮ್ಮ ವೃತ್ತಿಯಲ್ಲಿಯೂ ಕೂಡ ನೀವು
ಹೆಚ್ಚಿನ ಸ್ಥಾನಕ್ಕೆ ಹೋಗುವಂತಹ ಸಾಧ್ಯತೆಗಳು ಕೂಡ ಅದು ಪ್ರೇರೇಪಣೆ ಮಾಡುತ್ತೆ. ಇವತ್ತಿಲ್ಲದೆ ಇದ್ರು ಕೂಡ ಬರುವಂತಹ ಜನಗಳಲ್ಲಿ ಅದು ಪ್ರೇರಣೆ ನೀಡುವಂತಹ ಸಾಧ್ಯತೆಗಳು ಜನಗಳ ಮನಸ್ಸಿನಲ್ಲಿ ಮೂಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಮನೆಯಿಂದ ಕುಟುಂಬದ ಪರಿವಾರದ ಪರಿವಾರದಿಂದ ಹೊರಗಡೆ ವಾಸ ಮಾಡತಕ್ಕಂತಹ ಜನರು ಕುಟುಂಬದವರ ಜೊತೆಯಲ್ಲಿ ಫೋನ್ನಲ್ಲಿ ಮಾತಾಡುವಂಥದ್ದಾಗಿರ್ಬೋದು, ಅವ್ರ ಜೊತೆಯಲ್ಲಿ ಕಾಲ ಕಳೆಯುವಂತಹ ಪ್ರಯತ್ನವನ್ನು ಮಾಡುವಂತಹ ಸಾಧ್ಯತೆಗಳಿದೆ. ಅಂದರೆ ದೂರ ಇರುವಂಥವರು ಬಂದು ಭೇಟಿಯಾಗಿ ಕಾಲ ಕಳಿಬೋದು, ಅಥವಾ ಫೋನ್ನಲ್ಲಾದರೂ ಕೂಡ ಸಮಯವನ್ನು ಕೊಟ್ಟು ಮಾತಾಡುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಇನ್ನು ಏಕಾಂತದಲ್ಲಿ ಇರೋದಕ್ಕೆ ಇಷ್ಟಪಡ್ತೀರಿ, ಒಬ್ಬರೇ ಇದ್ದು ಒಬ್ಬರೇ ಯೋಚನೆ ಮಾಡುವಂತಹ ವಿಚಾರವನ್ನು ನಿಮ್ಮ ತಲೆಯಲ್ಲಿ ಬರುತ್ತೆ. ಆಮೇಲೆ ಈ ಪತ್ನಿ ಪತ್ನಿಯರ ಮಧ್ಯದಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯಗಳು ಇರುತ್ತೆ, ಅದನ್ನ ಮಾತಾಡೋದ್ರ ಮೂಲಕ ಸರಿ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಮೇಷರಾಶಿಯವರಿಗೆ ಇವತ್ತು ಕಂಡು ಬರ್ತಾ ಇದೆ. ಮೇಷರಾಶಿಯವರು ಇವತ್ತು ಮನಸ್ಸು ಯಾಕೋ ಸ್ವಲ್ಪ ದುರ್ಬಲ ಇದ್ದರ ತರ ಅನಿಸಿದ್ರು ಕೂಡ ಸಾಯಂಕಾಲ ಅನ್ನೋಷ್ಟೊತ್ತಿಗೆ ಸಮಸ್ಯೆಗಳು ಕ್ಲಾರಿಟಿ ಆಗುತ್ತೆ. ಕೆಲವೊಂದು ಹಣಕಾಸಿನ ಒಳಹರಿವು, ಆರೋಗ್ಯದ ಪ್ರಗತಿ, ಜನಗಳ ತೊಂದರೆಗಳು ದೂರ ಆಗಿ ಮಾನಸಿಕವಾಗಿರತಕ್ಕಂತಹ ಒಂದು ನೆಮ್ಮದಿಗಳು ಮೇಷರಾಶಿಯವರಿಗೆ ಸಿಗುವಂತಹ ಸಾಧ್ಯತೆಗಳು. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಯಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನೂ ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತ ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಇದೆ. ಮೇಷರಾಶಿಯವರ ಅದೃಷ್ಟದ ಸಂಖ್ಯೆ 4. ವೃಷಭ ರಾಶಿ, ವೃಷಭ ರಾಶಿಯವರಿಗೆ ನೋಡಿ, ನೀವು ಊಟ ಮಾಡತಕ್ಕಂತ ಆಹಾರವನ್ನ ನೀವು ನಿಯಂತ್ರಣದಲ್ಲಿ ಇಟ್ಕೋಬೇಕು. ನೀವು ಹೆಚ್ಚಿನ ಈ ಕ್ಯಾಲೋರಿ ಆಹಾರ ಸೇವನೆ ಮಾಡ್ತಕ್ಕಂಥದ್ದು ಕೆಲವೊಂದು ಸಂದರ್ಭದಲ್ಲಿ ಹಿಂಗೂ ಆಗುತ್ತೆ, ಫುಡ್ ಪಾಯ್ಸನ್ ಆಗುವಂತ ಸಾಧ್ಯತೆಗಳಿರುತ್ತೆ. ಕ್ಯಾಲರಿ ಆಹಾರ ಹೆಚ್ಚಾಗಿ ಅಂತಲ್ಲ, ಅದರ ಜೊತೆ ಜೊತೆಗೆ ಯಾವುದೇ ಆಹಾರ ಸೇವನೆ ಮಾಡಿ, ಹಿತವಾಗಿರಲಿ ಮಿತವಾಗಿರಲಿ, ಸಾಧ್ಯವಾದಷ್ಟು ಶುಚಿತ್ವದ ಕಡೆ ಹೆಚ್ಚಿನ ಅರಿವನ್ನ ಇಟ್ಕೊಂಡು ನೀವು ಆಹಾರವನ್ನ ಸೇವನೆ ಮಾಡಿ. ಆ ಥರ ಮಾಡೋದ್ರಿಂದ ಆರೋಗ್ಯದ ಮೇಲೆ ಬಹಳಷ್ಟು ಒಳ್ಳೆಯ ಪರಿಣಾಮಗಳು ಬೀರುತ್ತೆ ಅನ್ನುವಂಥದ್ದು. ಇನ್ನು ಬಯಸದೆ ಇವತ್ತು ಯಾವುದೇ ಅತಿಥಿ ಮನೆಗೆ ಬರಬಹುದು, ಅಥವಾ ನೀವು ಯಾವುದೇ ಅತಿಥಿಯಾಗಿ ಯಾರದೇ ಮನೆಗೆ ಹೋಗ್ಬೋದು. ಈ ಒಂದು ಕಾರಣದಿಂದಾಗಿ ಏನಾಗುತ್ತೆ, ಸ್ವಲ್ಪ ನಿಮ್ಮ ಮುಖ್ಯವಾದಂತಹ ಕೆಲಸಗಳು ಮುಂದೂಡುವಂತಹ ಸಾಧ್ಯತೆಗಳು, ಅರ್ಧಕ್ಕೆ ನಿಲ್ಲುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಹಾಗಾಗಿ ತೀರಾ ಅವಶ್ಯಕತೆ ಇದ್ರೆ ಸಮಯವನ್ನು ಕೊಡಿ, ಇಲ್ಲದೆ ಇದ್ರೆ ನಿಮ್ಮ ಕೆಲಸದ ಕಡೆ ಹೆಚ್ಚಿನ ಒಲವನ್ನ ಒತ್ತನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ. ನಿಮ್ಗೆ ಖಂಡಿತವಾಗ್ಲೂ ಒಳ್ಳೆದಾಗುತ್ತೆ. ಜೊತೆಗೆ ಮನೆಯ ವಸ್ತುಗಳನ್ನ ಏನಾದ್ರೂ ಸರಿಪಡಿಸೋದಕ್ಕೆ, ಹಳೆಯ ಸಾಮಾನುಗಳನ್ನ ನವೀಕರಣಗೊಳಿಸೋದಕ್ಕೆ, ಮನೆಯಲ್ಲಿ ಏನಾದ್ರೂ ಒಂದು ಬೇಕು ಬೇಡಗಳನ್ನ ಯಾವ್ದೋ ಒಂದು ವಸ್ತುಗಳನ್ನ ತಂದುಕೊಡೋದಕ್ಕೆ, ಈ ರೀತಿಯಾಗಿ ನಿಮ್ಮಲ್ಲಿರ್ತಕ್ಕಂತಹ ದುಡ್ಡನ್ನ ಖರ್ಚಾಗುವಂತ ಸಾಧ್ಯತೆಗಳಿರೋದ್ರಿಂದ ಹಣಕಾಸಿನ ಮೇಲೆ ಹಿಡಿತವನ್ನ ಇಟ್ಟುಕೋಬೇಕಾಗುತ್ತೆ. ಅಂಕುಶವನ್ನು ಹಾಕೊಳ್ಳುವಂಥದ್ದು ಹಣಕಾಸಿನ ಬಗ್ಗೆ ಬಹಳ ಒಳ್ಳೆಯ ವಿಚಾರ. ಹಾಗಾಗಿ ಇದ್ರ ಬಗ್ಗೆ ನೀವು ಪ್ರಯತ್ನ ಮಾಡಬೇಕು. ಜೊತೆಗೆ ಕುಟುಂಬದಲ್ಲಿ ಆರೋಗ್ಯದ ಸಮಸ್ಯೆಯಿಂದಾಗಿ ಕೆಲವೊಂದು ಕೆಲಸ ಕಾರ್ಯಗಳ ಮೇಲೂ ಕೂಡ ಪರಿಣಾಮಗಳಾಗುವಂತ ಸಾಧ್ಯತೆಗಳಿರೋದ್ರಿಂದ ಆರೋಗ್ಯವೇ ಭಾಗ್ಯ, ಆರೋಗ್ಯಕ್ಕಾಗಿ ಹೆಚ್ಚಿನ ಒತ್ತನ್ನ ನೀವು ಕೊಡುವಂತಹ ಪ್ರಯತ್ನ ಮಾಡಿ. ಮತ್ತು ನಿಮ್ಮ ಪ್ರೀತಿ ಪಾತ್ರರು ಏನು ಅವರ ಅವಶ್ಯಕತೆಗಳಿದೆ ಅದನ್ನ ಸರಿ ಮಾಡೋದ್ರ ಕಡೆ ಹೆಚ್ಚಿನ ಗಮನವನ್ನ ಹರಿಸ್ತಕ್ಕಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಅದು ನಿಮಗೆ ಬಹಳ ಅನುಕೂಲತೆಯನ್ನ ತಂದುಕೊಡುತ್ತೆ. ಈ ವಿಶೇಷವಾಗಿ ಪ್ರೇಮಿಗಳು ಗಂಟೆಗಟ್ಟಲೆ ಫೋನ್ನಲ್ಲಿ ಮಾತಾಡ್ತಾ ಇರತಕ್ಕಂಥದ್ದು, ಸಮಯ ಕಳೆಯುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುವಂತಹ ಸಾಧ್ಯತೆಗಳಿದೆ. ಇನ್ನು ಕೆಲಸದ ಸ್ಥಳದಲ್ಲಿ ಹಿರಿಯರು ಹಾಗೂ ಸಹೋದ್ಯೋಗಿಗಳಿಂದ ನಿಮಗೆ ಬೆಂಬಲ ಸಿಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಇದು ತುಂಬಾ ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು. ಕೆಲಸ ಮಾಡುವಂತಹ ಸ್ಥಳದಲ್ಲಿ ಹಿರಿಯರಿಂದ ಅಥವಾ ಮಧ್ಯವರ್ತಿ ನಿಮಗಿಂತ ಕೆಳಗಡೆ ಇರುವಂತವರಿಂದ ಅವ್ರ ಕಡೆಯಿಂದ ಒಳ್ಳೆ ಬೆಂಬಲ ಸಿಕ್ಕಾಗ ಕೆಲಸ ಮಾಡೋದಕ್ಕೂ ತುಂಬಾ ಈಜಿ ಆಗುತ್ತೆ, ಖುಷಿ ಆಗುತ್ತೆ, ಕೆಲಸವನ್ನ ಪ್ರೀತಿಸಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ ನಿಮಗೆ. ಇದೊಂದು ಒಳ್ಳೆಯ ವಿಚಾರ ಅಂತ ಹೇಳ್ಬೋದು. ಹೆಚ್ಚಾಗಿ ದೂರದ ಸ್ಥಳದಿಂದ ಸ್ವಲ್ಪ ಶುಭ ಸುದ್ದಿಗಳು ಏನಾದರೂ ಸಮಾಚಾರಗಳನ್ನ
ಕೇಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು. ಪ್ರೇಮಿಗಳು ನಾನು ಹೇಳಿದ್ನೆಲ್ಲ ಟೈಮ್ ಪಾಸ್ ಮಾಡೋದೇ ಹೆಚ್ಚಾಗ್ತಾ ಇದೆ, ಹಾಗಾಗಿ ಸ್ವಲ್ಪ ದಯವಿಟ್ಟು ನಿಮ್ಮ ಕೆಲಸದ ಕಡೆ ಹೆಚ್ಚಿನ ಗಮನವನ್ನು ಕೊಡಿ. ವೈವಾಹಿಕ ಜೀವನದಲ್ಲಿ ಒಂದು ಕಠಿಣ ಹಂತ ಮುಗಿಸಿದ ಮೇಲೆ ಒಂದು ಸಂತೋಷ ಸಿಗುವಂತಹ ಒಂದು ವಾತಾವರಣ ಪ್ರೇಮಿಗಳಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಯಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನೂ ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಈ ವೃಷಭ ರಾಶಿಯವರ ಅದೃಷ್ಟದ ಸಂಖ್ಯೆ 3. ಮಿಥುನ ರಾಶಿ ನೋಡಿ, ಅತ್ಯಂತ ಪ್ರಭಾವಿ ಜನರಿಗೆ ಬೆಂಬಲ ನೀಡುವಂಥದ್ದು, ನೈತಿಕ ಸ್ಥೈರ್ಯವನ್ನ ಹೆಚ್ಚು ಮಾಡತಕ್ಕಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಅಂದ್ರೆ ದೊಡ್ಡ ವ್ಯಕ್ತಿಗಳು, ನಿಮಗಿಂತಲೂ ಒಂದು ದೊಡ್ಡ ವ್ಯಕ್ತಿಗಳು, ವಯಸ್ಸಾಗಿರ್ತಕ್ಕಂತಹ ಹಿರಿಯರು, ಪ್ರಭಾವಿ ವ್ಯಕ್ತಿಗಳು, ಅಂತಹ ವ್ಯಕ್ತಿಗಳ ಜೊತೆಯಲ್ಲಿ ನಿಕಟ ಸಂಪರ್ಕವನ್ನ ಇಟ್ಕೊಳ್ತಕ್ಕಂಥದ್ದು, ಅವರಿಗೆ ಬೆಂಬಲವನ್ನ ಕೊಡುವಂಥದ್ದು, ಇದರಿಂದ ನಿಮ್ಮ ಮನಸ್ಸಿಗೆ ಬಹಳ ಸಮಾಧಾನವನ್ನ ತರುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನು ಈ ಹಣಕಾಸಿನ ಪರಿಸ್ಥಿತಿಗಳು ಸುಧಾರಿಸ್ತವೆ. ಕೆಲವೊಂದು ಕಠಿಣವಾದಂತಹ ಸನ್ನಿವೇಶಗಳು, ಹಣಕಾಸಿಗೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್ಗಳನ್ನ ಸಿಕ್ಕಾಪಟ್ಟೆ ಅನುಭವಿಸಿದ್ದೀರಿ, ಆ ಸಮಸ್ಯೆಗಳು ಸರಿಯಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಬಾಕಿ ಇರತಕ್ಕಂತಹ ಮನೆ ಕೆಲಸಗಳು ಸ್ವಲ್ಪ ಸಮಯವನ್ನ ತೆಗೆದುಕೊಳ್ಳುವಂಥದ್ದು, ನಿಮ್ಮ ಮನಸ್ಸಿನಲ್ಲಿ ಇದೆ ಏನೋ ಒಂದು ಕೆಲಸ ಮಾಡಬೇಕು, ಅದು ಅರ್ಧಕ್ಕೆ ನಿಂತಿದೆ, ಅದು ಮಾಡಬೇಕಾಗಿದೆ, ಬಹಳ ದಿನದಿಂದ ಯೋಚನೆ ಮಾಡ್ತಾ ಇದ್ದೀನಿ, ಆಗ್ತಾ ಇಲ್ಲ ಅನ್ನುವಂತಹ ಕೆಲಸಗಳು ಏನಾದ್ರೂ ಇದ್ರೆ ಅಪ್ಪಿತಪ್ಪಿ ನೀವು ಸ್ವಲ್ಪ ಮಾಡ್ಲಿಕ್ಕೆ ಪ್ರಯತ್ನಗಳನ್ನ ಪಡಬಹುದು, ಆದ್ರೂ ಪೂರ್ಣ ಆಗುವಂತ ಸಾಧ್ಯತೆಗಳು ತುಂಬಾ ಕಡಿಮೆ. ಇನ್ನು ಮೂರನೇ ವ್ಯಕ್ತಿಯ ಹಸ್ತಕ್ಷೇಪದಿಂದ ಸ್ವಲ್ಪ ಆತಂಕಗಳು ಉಂಟಾಗುವಂತ ಸಾಧ್ಯತೆಗಳಿದೆ, ಅದು ಕೆಲಸದಲ್ಲಿರ್ಬೋದು, ಮನೆಯಲ್ಲಿರ್ಬೋದು, ಅಥವಾ ನಿಮ್ಮ ಯಾವುದೇ ವ್ಯಾಪಾರ ವಹಿವಾಟಿನಲ್ಲಿರ್ಬೋದು. ಸ್ವಲ್ಪ ಕಿರಿಕಿರಿಯನ್ನು ಉಂಟು ಮಾಡುವಂಥದ್ದು, ಮನಸ್ಸಿಗೆ ಸ್ವಲ್ಪ ಬೇಸರವನ್ನ ತಂದುಕೊಡುವಂತಹ ಸಾಧ್ಯತೆಗಳಿರೋದ್ರಿಂದ ಸ್ವಲ್ಪ ಆ ಕೆಲಸದ ಬಗ್ಗೆ ಹೆಚ್ಚಿನ ಒತ್ತನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡಿ. ಇನ್ನು ನಿಮ್ಮ ಪ್ರೀತಿ ಸಂಗಾತಿ ನಿಮಗೆ ಬಹಳಷ್ಟು ಪ್ರೀತಿ ವಿಶ್ವಾಸಗಳನ್ನ ತೋರಿಸ್ತಾರೆ, ನಂಬಿಕೆಗೆ ಅರ್ಹವಾಗಿರತಕ್ಕಂತ ಕೆಲಸಗಳನ್ನ ಮಾಡುವಂಥದ್ದು, ಇದರಿಂದ ಮನಸ್ಸಿಗೆ ಬಹಳ ಸಂತೋಷವನ್ನ ತಂದುಕೊಡುತ್ತೆ. ಈ ಪ್ರೇಮಿಗಳಾಗಿರ್ಬೋದು, ಪತಿ ಪತ್ನಿಯರಾಗಿರ್ಬೋದು, ಮನಸ್ಸಿಗೆ ಬಹಳಷ್ಟು ಸಂತೋಷವನ್ನ ಆನಂದವನ್ನ ತರುವಂತಹ ಸಾಧ್ಯತೆಗಳಿದೆ, ಖುಷಿ ಇರುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ನನ್ನ ಪತ್ನಿ ಅಥವಾ ನನ್ನ ಪ್ರಿಯತಮೆ ಅಥವಾ ನನ್ನ ಪ್ರಿಯಕರ ಅಥವಾ ನನ್ನ ಪತಿ ತುಂಬಾ ಚೆನ್ನಾಗಿದ್ದಾರೆ, ನನ್ನನ್ನು ಅರ್ಥ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಭಾವನೆಗಳು ಕೆಲವೊಂದು ಜನರಿಗೆ ಮಿಥುನ ರಾಶಿಯವರಿಗೆ ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು. ಸಮಯ ಕಳೀಲಿಕ್ಕೆ ಸಾಕಷ್ಟು ಮಾರ್ಗಗಳಿದೆ, ಆದ್ರೆ ಆ ಸಮಯ ಕಳೆಯುವಂತಹ ಪ್ರಯತ್ನಗಳನ್ನು ಮಾಡಬೇಡಿ. ಸಮಯವನ್ನ ಸರಿಯಾಗಿ ಸದುಪಯೋಗ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದ್ರೆ ನಿಮ್ಮ ಖಂಡಿತವಾಗ್ಲೂ ಹಣಕಾಸಿನ ಒಳಹರಿವು ತುಂಬಾ ಚೆನ್ನಾಗಿರುತ್ತೆ ಅನ್ನುವಂಥದ್ದನ್ನ ನೀವು ಗಮನದಲ್ಲಿಟ್ಕೋಬೇಕಾಗತ್ತೆ. ಇಲ್ಲದೆ ಇದ್ರೆ ಹಣಕಾಸಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಉಲ್ಬಣ ಆಗುವಂತಹ ಸಾಧ್ಯತೆಗಳಿದೆ. ನೀವು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಕೂಡ ಬಹಳ ಎಚ್ಚರಿಕೆಯಿಂದ ಇರಲಿ. ಮತ್ತೆ ಈ ಪ್ರಭಾವಿ ವ್ಯಕ್ತಿಗಳ ಜೊತೆಯಲ್ಲಿ ಅಲದಾಟ ಓಡಾಟ ಮಾಡೋದ್ರಿಂದ ಕೂಡ ನಿಮ್ಮ ಸಮಯವನ್ನ ವ್ಯರ್ಥ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರ್ತವೆ. ಹಾಗಾಗಿ ನಿಮಗೇನಾಗಬೇಕಾಗಿದೆ, ಜೊತೆಗೆ ನೀವು ಇರುವಂತಹ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದ್ರೆ ಖಂಡಿತ ನಿಮಗೆ ಒಳ್ಳೆ ಫಲ ಸಿಗುವಂತದ್ದು. ಮಿಥುನ ರಾಶಿಯವರಿಗೆ ಇವತ್ತು ತುಂಬಾ ಉತ್ತಮವಾದಂತಹ ಫಲವೇ ಇದೆ, ಪ್ರಯತ್ನಗಳು ಬೇಕು. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಯಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ?
ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಮಿಥುನ ರಾಶಿ ಇವರ ಅದೃಷ್ಟದ ಸಂಖ್ಯೆ 1. ಕಟಕ ರಾಶಿ, ಕಟಕ ರಾಶಿ ನೋಡಿ, ನಿಮ್ಮ ಸಂಗಾತಿ ಇರ್ಬೋದು, ನಿಮ್ಮ ಪತ್ನಿ ಇರ್ಬೋದು, ಪತಿ ಇರ್ಬೋದು, ಅಥವಾ ನಿಮ್ಮ ಮಕ್ಕಳಿರ್ಬೋದು, ನೀವು ಏನೋ ಒಂದು ಎಕ್ಸ್ಪೆಕ್ಟೇಷನ್ ಮಾಡಿರ್ತೀರಿ. ಇವ್ರು ಹಿಂಗಿರ್ಬೇಕು, ಇವ್ರು ಇದೇ ತರ ಕೆಲಸ ಮಾಡ್ಬೇಕು, ಇವ್ರು ಇದೇ ತರ ಇದ್ರೆ ಚೆನ್ನಾಗಿರುತ್ತೆ, ಇವ್ರು ಈ ಕೆಲಸ ಮಾಡಿದ್ರೆ ಅನುಕೂಲ ಆಗುತ್ತೆ ಅನ್ನುವಂತಹದ್ದು ನಿಮ್ಮದೇ ಆದಂತ ಕೆಲವೊಂದು ಪ್ಲಾನ್ಸ್ ಗಳಿರುತ್ತೆ. ಬಟ್ ಅದು ಆತರ ಆಗಲ್ಲ, ಸ್ವಲ್ಪ ಅಸಮಾಧಾನ ಆಗುತ್ತೆ. ಏನಪ್ಪ, ನಾನು ಅಂದುಕೊಂಡಿದ್ದೆ ಒಂದು, ಇವ್ರು ಮಾಡ್ತಾ ಇರೋದು ಒಂದಲ್ಲ ಅನ್ನುವಂತಹ ಸ್ವಲ್ಪ ಕೋಪ ತರಿಸುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಆದ್ರೆ ಕೋಪವನ್ನ ಹಿಡಿತದಲ್ಲಿಟ್ಟುಕೊಂಡು ತಿದ್ದಿ ಬುದ್ಧಿ ಹೇಳುವಂತಹ ಪ್ರಯತ್ನವನ್ನ ಮಾಡಿ ಸಮಸ್ಯೆ ಸರಿ ಆಗುತ್ತೆ. ಯಾಕಂತಂದ್ರೆ ಮನೆಯಲ್ಲಿ ಸಾಕಷ್ಟು ಇಂತಹ ಸಮಸ್ಯೆಗಳು ಎಲ್ಲರಿಗೂ ಸಹಜವಾಗಿ ಕಂಡು ಬರುತ್ತೆ. ಆ ಸಮಸ್ಯೆಗಳಿಗೆ ಪರಿಹಾರವು ನಿಮ್ಮ ಬಳಿನೇ ಇರುತ್ತೆ. ಶಾಂತವಾಗಿದ್ದುಕೊಂಡು ಅವರಿಗೆ ಜ್ಞಾನಾರ್ಜನೆ ಮಾಡುವಂಥದ್ದು, ಬೋಧನೆ ಮಾಡುವಂಥದ್ದು, ಒಳ್ಳೆಯ ದಾರಿಯಲ್ಲಿ ನಡೆಸುವಂಥದ್ದು, ಒಳ್ಳೆಯ ನಡವಳಿಕೆ ಕಲಿಸುವಂಥದ್ದು ಒಂದು ತಂದೆ ತಾಯಿಗಳ ಕರ್ತವ್ಯ ಆಗಿರತಕ್ಕಂಥದ್ದು. ಹಾಗಾಗಿ ಆ ದಿಸೆಯಲ್ಲಿ ನೀವು ಹೆಚ್ಚಿನ ಪ್ರಯತ್ನವನ್ನು ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಅನುಕೂಲ ಆಗುತ್ತೆ. ಇನ್ನು ನಿಮ್ಮ ಕೆಲಸದ ವಿಚಾರದಲ್ಲಿರ್ಬೋದು, ಹಣಕಾಸಿನ ವಿಚಾರದಲ್ಲಿರ್ಬೋದು, ಸ್ವಲ್ಪ ಮಾನಸಿಕವಾಗಿ ನಿಮ್ಮ ಶಕ್ತಿ ಕುಂಠಿತಗೊಂಡಿರೋ ತರ ಅನಿಸುತ್ತೆ. ಎಲ್ಲ ಒಂದು ಕಡೆ ಹೆಂಗಪ್ಪ ನಿಭಾಯಿಸೋದು ಇದನ್ನೆಲ್ಲ, ನಾಳೆ ಕಮಿಟ್ಮೆಂಟ್ ಇದ್ದಾವೆ, ಇವತ್ತಿನ ವ್ಯವಹಾರಗಳು ಹೆಂಗ್ ಮಾಡೋದು, ಈ ರೀತಿಯಾಗಿ 108 ಆಲೋಚನೆಗಳು ನಿಮ್ ತಲೆಯಲ್ಲಿ ತುಂಬಿಕೊಂಡಿರುತ್ತೆ. ಆದ್ರೆ ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡಿ, ಹಂತ ಹಂತವಾಗಿ ನಿಧಾನವಾಗಿ ನಿಮ್ಮ ಕೆಲಸಗಳನ್ನ ಮಾಡ್ತಾ ಬನ್ನಿ, ಎಲ್ಲ ಸಮಸ್ಯೆಗಳು ಸರಿ ಆಗುತ್ತೆ. ಏಕಕಾಲಕ್ಕೆ ಎಲ್ಲ ಸಮಸ್ಯೆಗಳು ಒಟ್ಟಿಗೆ ನಾನು ಸರಿ ಮಾಡ್ಬಿಡ್ತೀನಿ ಅಂತಂದ್ರೆ ಆಗಲ್ಲ. ಶಾಂತವಾಗಿ ಇದ್ದುಕೊಂಡು ಬುದ್ಧಿವಂತಿಕೆಯಿಂದ ನಡೆದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ಕೊಳ್ಳಿ. ವಿಷಯಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ನೀವು ಕೆಲಸ ಮಾಡದೆ ಆದ್ರೆ ಬಹಳಷ್ಟು ಅನುಕೂಲ ಆಗುತ್ತೆ. ಮನೆಗೆ ಅಗತ್ಯವಾಗಿರ್ತಕ್ಕಂಥ ವಸ್ತುಗಳ ಮೇಲೆ ನಿಮ್ಮ ಹಣ ಖರ್ಚು ಮಾಡತಕ್ಕಂಥ ಸಾಧ್ಯತೆಗಳಿದೆ. ಏನೋ ಒಂದು ವಸ್ತು ತೆಗೆದುಕೊಂಡ್ಬರೋದು, ಆ ವಸ್ತು ತಗೊಂಡ್ಬರೋದ್ರಿಂದ ಹಣ ಖರ್ಚಾಗುವಂಥದ್ದು, ಇದರಿಂದ ಆರ್ಥಿಕವಾಗಿರ್ತಕ್ಕಂಥ ಮುಗ್ಗಟ್ಟುಗಳು, ತೊಂದರೆಗಳು, ಯಾವುದಕ್ಕೋ ಕೊಡುವಂಥ ದುಡ್ಡು ಇನ್ನೇ ಯಾವುದಕ್ಕೋ ಖರ್ಚು ಮಾಡುವಂಥದ್ದು, ಈ ರೀತಿ ಮಾಡೋದ್ರಿಂದನೂ ಕೂಡ ಬಹಳಷ್ಟು ಮನೆಯ ಆರ್ಥಿಕ ಸ್ಥಿತಿಗತಿಯ ಮೇಲೆ ಬಹಳಷ್ಟು ಪರಿಣಾಮಗಳು ಬೀರುತ್ತೆ ಅನ್ನುವಂಥದ್ದನ್ನ ನೀವು ಗಮನದಲ್ಲಿಟ್ಕೋಬೇಕಾಗತ್ತೆ. ಭವಿಷ್ಯದ ದೃಷ್ಟಿಯಲ್ಲಿ ಕೂಡ ಅನೇಕ ಸಮಸ್ಯೆಗಳು ಕೂಡ ಎದುರಾಗುತ್ತೆ. ಇನ್ನು ಕೆಲವೊಂದು ಕುಟುಂಬದಲ್ಲಿ ಜವಾಬ್ದಾರಿಗಳ ಬಗ್ಗೆ ಉದಾಸೀನತೆ ಮಾಡಬಾರದು. ನೀವು ನಡೆಸ್ಕೊಂಡು ಹೋಗುವಂತಹ, ನೀವು ತೆಗೆದುಕೊಳ್ಳುವಂತಹ ನಿರ್ಧಾರಗಳ ಬಗ್ಗೆ ಆಗ್ಲಿ, ನೀವು ಮಾಡುವಂತ ಕೆಲಸ ಕಾರ್ಯಗಳ ಬಗ್ಗೆ ಆಗ್ಲಿ, ಯಾವತ್ತೂ ಉದಾಸೀನತೆ ತೋರ್ಲಿಕ್ಕೆ ಹೋಗ್ಬೇಡಿ. ಆಗಿಂದಾಗ್ಲೇ ಸಮಸ್ಯೆ ಬಂದಾಗ್ಲೇ ಅದನ್ನ ಸರಿ ಮಾಡ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಇನ್ನು ಇವತ್ತು ನಿಮ್ಮ ಸಂಗಾತಿ ನಿಮಗೆ ಏನನ್ನಾದ್ರೂ ಕೆಲಸವನ್ನ ಹೇಳ್ಬೋದು, ಅಥವಾ ಅಗತ್ಯ ವಸ್ತುಗಳನ್ನ ತರ್ಲಿಕ್ಕೆ ಹೇಳ್ಬೋದು. ಇದರಿಂದ ಸ್ವಲ್ಪ ಖರ್ಚು ಸಹಜವಾಗಿ ಆಗುತ್ತೆ. ಆದ್ರೆ ಅದನ್ನ ಅವಶ್ಯಕತೆ ಇರುವಂತದ್ದನ್ನ ನೀವು ಖಂಡಿತವಾಗ್ಲೂ ಮಾಡಿ, ಅದರಿಂದ ನಿಮ್ಗೆ ಸಂತೋಷನೂ ಸಿಗುತ್ತೆ ಸಾಯಂಕಾಲ ಅನ್ನೋಷ್ಟೊತ್ತಿಗೆ. ಪ್ರೇಮಿಗಳು ಕೂಡ ಬಹಳ ಖುಷಿ ಖುಷಿಯಾಗಿರ್ತಾರೆ. ಪ್ರೇಮಿಗಳದ್ದು ಏನೋ ಅಂತದ್ದೇನು ಸಮಸ್ಯೆ ಇಲ್ಲ. ಪತಿ ಪತ್ನಿಯರು ಕೂಡ ಬಹಳ ಹೊಂದಾಣಿಕೆಯಿಂದ ಇರ್ತಾರೆ. ಈ ಪಾಲುದಾರರು ಹೊಸ ಯೋಜನೆಗಳಿಗೆ ಪ್ರಯತ್ನಗಳನ್ನು ಮಾಡುವಂತಹ ಸಾಧ್ಯತೆಗಳು ಇದೆ. ಅವ್ರೇನೋ ಉತ್ಸಾಹದಲ್ಲಿ ಇರ್ತಾರೆ, ಬಟ್ ನಿಮಗೆ ಉತ್ಸಾಹ ಇರಲ್ಲ, ಬಟ್ ಆಗುತ್ತಾ ಆಗಲ್ಲ ಅನ್ನುವಂತಹ ಗೊಂದಲದಲ್ಲಿ ಇರ್ತೀರಿ. ಇನ್ನು ನೀವು ಕೆಲವೊಂದು ಜನರಿಂದ ಏಕಾಂತವಾಗಿರೋದಕ್ಕೆ ಪ್ರಯತ್ನವನ್ನು ಮಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು ಇರ್ಬೋದು. ಒಬ್ಬರೇ ಕುಂತು ಯೋಚನೆ ಮಾಡುವಂತದ್ದೇನು ತಪ್ಪೇನಿಲ್ಲ. ಯೋಚನೆ ಮಾಡಿ ಭವಿಷ್ಯದ ದೃಷ್ಟಿಯಲ್ಲಿ ಒಳ್ಳೆಯ ಪ್ಲಾನ್ಗಳು, ಒಳ್ಳೆಯ ಯೋಜನೆಗಳನ್ನ ರೂಪಿಸ್ಕೋಬಹುದು ಅನ್ನುವಂಥದ್ದಂತೂ ಸತ್ಯ. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತ ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ, ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ,
ಕಟಕ ರಾಶಿಯವರಿಗೆ ಅದೃಷ್ಟದ ಸಂಖ್ಯೆ 5. ಸಿಂಹರಾಶಿ, ಸಿಂಹರಾಶಿಯವರು ಇವತ್ತು ನೋಡಿ ಕೆಲವೊಂದು ಭಯ ಆತಂಕಗಳು ಮಧ್ಯದಲ್ಲಿಯೇ ಕೂಡ ಹೋರಾಟ ಮಾಡುವಂತಹ ಒಂದು ಮನಸ್ಥಿತಿ ನಿಮ್ಮಲ್ಲಿ ವ್ಯವಸ್ಥಿತವಾಗಿ ಸಿದ್ಧವಾಗುವಂತಹ ಸಾಧ್ಯತೆಗಳಿದೆ. ನಿಮ್ಮ ಆಲೋಚನೆಗಳಿದೆಯಲ್ಲ ಅದನ್ನು ಬಹಳಷ್ಟು ಸಕಾರಾತ್ಮಕವಾಗಿ ರೂಪುಗೊಳ್ಳಬೇಕು. ನಿಮ್ಮ ಯೋಜನೆಗಳನ್ನು ಸರಿಯಾಗಿ ರೂಪುಗೊಳ್ಳಬೇಕು. ನಿಮ್ಮ ಮೈಂಡ್ ಸೆಟ್ ಅಲ್ಲಿ ಸಾಕಷ್ಟು ಆಪ್ಷನ್ಸ್ಗಳು ಕಂಡು ಬರ್ತಾ ಇದೆ. ಆ ಎಲ್ಲ ಆಪ್ಷನ್ಸ್ಗಳನ್ನ ಸರಿಯಾದ ರೀತಿಯಲ್ಲಿ ನೀವು ಪ್ರಯತ್ನಗಳನ್ನು ಮಾಡಿದ್ರೆ ಅದು ನಿಮಗೆ ಫಲ ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರೋದ್ರಿಂದ ತುಂಬಾ ಉತ್ತಮವಾಗಿರತಕ್ಕಂಥ ಫಲ ನಿಮ್ಗೆ ಸಿಗುತ್ತೆ. ಭವಿಷ್ಯದಲ್ಲಿಯೂ ಕೂಡ ನೀವು ಮಾಡುವಂತಹ ಆಲೋಚನೆಗಳು ಒಳ್ಳೆಯ ಒಂದು ಬದಲಾವಣೆಗಳನ್ನ ಮತ್ತು ನಿಮ್ಮ ವ್ಯಕ್ತಿತ್ವವನ್ನ ವಿಕಸನಗೊಳಿಸೋದಕ್ಕೆ ಬಹಳಷ್ಟು ಸಹಕಾರಿ ಆಗುತ್ತೆ ಅನ್ನುವಂಥದ್ದು. ಇನ್ನು ನೀವೇನಾದ್ರೂ ಪ್ಲಾನೇ ಮಾಡ್ಕೊಳ್ಳಿಲ್ಲ, ಪ್ರಯತ್ನಗಳೇ ಮಾಡ್ಲಿಲ್ಲ ಅಂತಂದ್ರೆ ಅದು ಜೀವನವು ವ್ಯರ್ಥ ಆಗುತ್ತೆ ಅನ್ನುವಂಥದ್ದನ್ನ ನೀವು ಗಮನಿಸಬೇಕಾಗುತ್ತೆ. ಇನ್ನು ಈ ಇವತ್ತಿನ ದಿನ ಕೆಲವೊಂದು ಮನರಂಜನೆ ಅಥವಾ ಹೋರಾಟದ ಸುಧಾರಣೆಗಾಗಿ ಹೆಚ್ಚು ಹಣವನ್ನ ಖರ್ಚು ಮಾಡತಕ್ಕಂತಹ ಸಾಧ್ಯತೆಗಳು ನಿಮಗೆ ಕಂಡು ಬರುತ್ತೆ. ಖರ್ಚು ಮಾಡೋದಂತೂ ಸಿಂಹರಾಶಿಯವರಿಗೆ ಹೊಸದೇನಲ್ಲ, ಕೈಯಲ್ಲಿ ದುಡ್ಡಿದ್ದ ಮಾತ್ರಕ್ಕೆ ಅದು ಹೆಂಗ ಬೇಕಾದ್ರೂ ಹಂಗೆ ಖರ್ಚು ಮಾಡ್ಕೊಂಡ್ಬಿಡ್ತೀರಿ. ಹಾಗಾಗಿ ಅದೊಂದು ವೀಕ್ನೆಸ್ ಪಾಯಿಂಟ್ ನಿಮ್ದು. ಈ ದುಡ್ಡು ಖರ್ಚು ಮಾಡೋದ್ರ ಕಡೆ ಬಹಳಷ್ಟು ನೀವು ಗಮನವನ್ನು ಹರಿಸಬೇಕಾಗುತ್ತೆ. ಅವಶ್ಯಕತೆ ಇರುವಂತಹ ವಸ್ತುವನ್ನ ನೀವು ಖರೀದಿ ಮಾಡಿ, ಅವಶ್ಯಕತೆ ಇಲ್ಲದೆ ಇದ್ರೆ ಬಿಟ್ಟು ಹಾಕಿ. ಇನ್ನು ನೀವು ಮಾಡುವಂತ ಕೆಲಸದ ಸಮಯದಲ್ಲಿ ಸ್ವಲ್ಪ ಮನೆಗೆ ಸಂಬಂಧಿಸಿರತಕ್ಕಂತಹ ವಿಚಾರಕ್ಕೆ ಚಿಂತನೆಯನ್ನ ಮಾಡುವಂತಹ ಸಾಧ್ಯತೆಗಳಿದೆ. ನೀವು ಕೆಲಸ ಮಾಡ್ತಾ ಇದ್ರೆ ನಿಜ, ಆದ್ರೆ ಮನೆಗೆ ಬೇಕಾಗಿರುವಂತಹ ವಸ್ತುಗಳ ಬಗ್ಗೆ ಆಗ್ಲಿ, ವ್ಯಕ್ತಿಗಳ ಬಗ್ಗೆ ಆಗ್ಲಿ, ಕೆಲಸಗಳ ಬಗ್ಗೆ ಆಗ್ಲಿ ಯೋಚನೆ ಮಾಡುವಂತದ್ದು, ಯೋಜನೆಗಳನ್ನ ರೂಪಿಸ್ಕೊಳ್ಳುವಂತ ಸಾಧ್ಯತೆ ಅಲ್ಲೂ ಕೂಡ ನಡೆಯುತ್ತೆ. ಮತ್ತೆ ಬೇರೆ ಕಡೆಯಿಂದ ಯಾವುದೇ ಅಮೂಲ್ಯವಾದ ಉಡುಗೊರೆ ಅಥವಾ ಅಮೂಲ್ಯವಾದ ಮಾತುಗಳು ಕೇಳುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಕೆಲವೊಂದು ಕ್ಷಣಗಳು ಇದೆಯಲ್ಲ, ಅದನ್ನ ಅನುಭವಿಸಬೇಕಾಗುತ್ತೆ, ಅದನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ಅಂದಾಗ ಮಾತ್ರ ಜೀವನದಲ್ಲಿ ಖುಷಿ ಪಡುವಂತಹ ಸಾಧ್ಯತೆಗಳು ಬರ್ತವೆ. ಇನ್ನು ಈ ಪ್ರೇಮಿಗಳಿಗೆ, ಬಹಳ ವಿಶೇಷವಾಗಿ ಪ್ರೇಮಿಗಳಿಗೆ ಯಾವುದೇ ಒಂದು ಉಡುಗೊರೆಯನ್ನು ಕೊಡುವಂತಹ ಸಾಧ್ಯತೆಗಳಿದೆ. ಮತ್ತು ಏನನ್ನಾದ್ರೂ ಮಾತು ಕೊಡ್ತಾ ಇದ್ದೀರಿ ಅಂತಂದ್ರೆ ಎಚ್ಚರಿಕೆಯಿಂದ ಮಾತು ಕೊಡಿ. ಅದು ನಿಮ್ಗೆ ಆಗತ್ತಾ, ಆಗತ್ತೆ ಅನ್ನೋದಾದ್ರೆ ಮಾತು ಕೊಡಿ, ಹಿಂದೆ ಮುಂದೆ ನೋಡೋ ಅವಶ್ಯಕತೆ ಇಲ್ಲ. ಆದ್ರೆ ಸುಮ್ಮನೆ ಅವರಿಗೆ ಓಲೈಕೆಗಾಗಿ ಮಾತು ಕೊಡುವಂತಹ ಪ್ರಯತ್ನವನ್ನು ಮಾಡಬೇಡಿ. ಅದರಿಂದ ಬರುವಂತ ದಿನಗಳಲ್ಲಿ ಸಮಸ್ಯೆಗಳನ್ನ ಎದುರಿಸುವಂತಹ ಸಾಧ್ಯತೆಗಳಿರ್ತದೆ. ಇದನ್ನ ನೀವು ಗಮನದಲ್ಲಿ ಇಟ್ಕೋಬೇಕು. ಇನ್ನು ಇಡೀ ದಿನ ಸ್ವಲ್ಪ ಸಮಯ ಅಂತೂ ಸಿಗುತ್ತೆ. ಏನಾಗುತ್ತೆ, ಸರಿಯಾದ ಸಮಯಕ್ಕೆ ಹೇಳೋದು, ಸಮಯದ ಸಮಯಕ್ಕೆ ಕೆಲಸ ಆದಾಗ ನಿಮಗೆ ಖಾಲಿ ಇದ್ದವ್ರ ತರ ಅನಿಸುತ್ತೆ. ಆ ತರ ಒಂದು ಭಾವನೆಗಳು ನಿಮಗೆ ಬರುತ್ತೆ. ಖಾಲಿ ಇರುವಂತ ಸಮಯದಲ್ಲಿ ನೀವು ಟಿವಿ ನೋಡೋದಾಗ್ಲಿ, ಚಲನಚಿತ್ರಗಳು ನೋಡುವಂತದ್ದಾಗ್ಲಿ, ಮೊಬೈಲ್ ಅಲ್ಲಿ ಬಿಜಿ ಆಗುವಂತಹ ಸಂದರ್ಭಗಳು ಕೂಡ ಕಂಡು ಬರುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಈ ಖಾಲಿ ಇರುವಂತಹ ಸಮಯ ಇನ್ನು ಹೆಚ್ಚಿನ ನಿಮ್ಮ ಕೆಲಸ ಕಾರ್ಯಕ್ಕೆ ಬಳಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಅದು ಕೂಡ ನಿಮಗೆ ಸಹಕಾರಿ ಆಗುತ್ತೆ. ಬರುವಂತ ದಿನಗಳಲ್ಲಿ ನಿಮಗೆ ತುಂಬಾ ಉಪಯೋಗ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ, ಪತಿ ಪತ್ನಿಯರ ದಾಂಪತ್ಯ ಜೀವನ ತುಂಬಾ ಚೆನ್ನಾಗಿದೆ. ಕೆಲವೊಂದು ಅಡ್ಡಿ ಅಡಚಣೆಗಳು ಸಾಕಷ್ಟು ಇದ್ರೂ ಕೂಡ ಆ ಅಡ್ಡಿ ಅಡಚಣೆಗಳ ಮಧ್ಯದಲ್ಲಿಯೂ ಕೂಡ ಗೆಲ್ಲುವಂತಹ ಸಾಧ್ಯತೆ, ಪ್ರೀತಿಯೇ ಗೆಲ್ಲುವಂತಹ ಸಾಧ್ಯತೆಗಳು ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು. ಸಿಂಹರಾಶಿಯವರಿಗೆ ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತ ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ, ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಸಿಂಹರಾಶಿಯವರು ಇವತ್ತಿನ ಅದೃಷ್ಟದ ಸಂಖ್ಯೆ 3. ಕನ್ಯಾ ರಾಶಿ ನೋಡಿ, ಕನ್ಯಾ ರಾಶಿಯವರು ಇವತ್ತು ಹಠಮಾರಿತನದ ಧೋರಣೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಯಾಕಂತಂದ್ರೆ ಕೆಲವೊಂದು ವಿಚಾರಗಳಲ್ಲಿ ಇವತ್ತು ಬಹಳಷ್ಟು ನೀವು ಟೈಟ್ ಆಗಿರೋ ತರ ಕಂಡು ಬರುತ್ತೆ. ಕೆಲವೊಂದು ಸಮಯನ ನೀವು ವ್ಯರ್ಥ ಮಾಡೋದಿಲ್ಲ, ಕೆಲಸಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತೀರಿ, ಹಣಕಾಸಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತೀರಿ. ಈ ಕಾರಣದಿಂದಾಗಿ ನೀವು ತೆಗೆದುಕೊಂಡಿರುವಂತಹ ನಿರ್ಧಾರ ವ್ಯರ್ಥವಾಗೋದಿಲ್ಲ. ಯಾಕಂತಂದ್ರೆ ಆ ನಿರ್ಧಾರಕ್ಕೆ ನೀವು ಅಂಟಿಕೊಳ್ಳುವಂತಹ ಸಾಧ್ಯತೆಗಳಿದೆ. ಅದರಿಂದ ಏನಾಗುತ್ತೆ,
ನೀವು ಮಾಡಿರುವಂತ ಪ್ರಯತ್ನ ಫಲಪ್ರದ ಆಗುತ್ತೆ. ಹಣಕಾಸಿನ ಒಳಹರಿವು ತುಂಬಾ ಚೆನ್ನಾಗಿರುತ್ತೆ, ಮನಸ್ಸಿಗೂ ಒಂದು ಸಂತೋಷದ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ. ಆಮೇಲೆ ಈ ಹಣಕಾಸಿನ ಜೊತೆಗೆ ಸಂಬಂಧಗಳಿಗೂ ಕೂಡ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡುವಂತಹ ಸಾಧ್ಯತೆಗಳು ಇರೋದ್ರಿಂದ ಮನೆತನ ಆರ್ಥಿಕ ಪರಿಸ್ಥಿತಿ ಇರಬಹುದು ಅಥವಾ ಪತಿ ಪತ್ನಿಯರಿರ್ಬೋದು ಸಂಬಂಧಿಕರಿರ್ಬೋದು ಇವ್ರ ಜೊತೆಯಲ್ಲಿಯೂ ಕೂಡ ತುಂಬಾ ಲವಲವಿಕೆಯಾಗಿ ಇರುವಂತಹ ಸಾಧ್ಯತೆ. ವ್ಯವಹಾರಿಕ ರೂಪವಾಗಿ ಸಂಬಂಧದ ರೂಪವಾಗಿ ನೋಡುವಂತಹ ಸಾಧ್ಯತೆಗಳಿದೆಯಲ್ಲ, ಅದು ತುಂಬಾ ಉತ್ತಮವಾಗಿರತಕ್ಕಂತಹ ಫಲ ನಿಮಗೆ ಸಿಗುವಂತಹ ಸಾಧ್ಯತೆ ಇದೆ. ಇನ್ನು ಭವಿಷ್ಯದ ದೃಷ್ಟಿಯಲ್ಲಿ ನೀವು ಮುಂದಿನ ದಿನಮಾನಗಳಲ್ಲಿ ಬರಬಹುದಾದಂತಹ ತೊಂದರೆಗಳು, ಸಮಸ್ಯೆಗಳು ಮತ್ತು ಒಳ್ಳೆಯ ಕಾರ್ಯಗಳು, ಶುಭ ಕಾರ್ಯಗಳು, ಇದ್ರ ಬಗ್ಗೆ ಜಾಸ್ತಿಯಾಗಿ ಯೋಚನೆಯನ್ನ ರೂಪಿಸ್ಕೊಳ್ಳುವಂಥದ್ದು, ಪತಿ ಪತ್ನಿಯರು ಸೇರಿಕೊಂಡು ಯೋಚನೆಯನ್ನ ರೂಪಿಸ್ಕೊಳ್ಳುವಂತಹ ಸಾಧ್ಯತೆಗಳು ನಿಮ್ ಮದ್ವೆ ಆಗಿದ್ರೆ ಕಂಡು ಬರ್ತಾ ಇದೆ. ಮದ್ವೆ ಆಗಿಲ್ದಿದ್ರೆ ನೀವೊಬ್ರೆ ಯೋಚನೆ ಮಾಡುವಂತಹ ಸಾಧ್ಯತೆಗಳು ನಿಮ್ಗೆ ಕಂಡು ಬರುತ್ತೆ. ಅದು ಯಶಸ್ವಿ ಕೂಡ ಆಗುತ್ತೆ, ಪಕ್ಕಾ ಪ್ಲಾನ್ ಇಟ್ಟುಕೊಂಡು ಆ ಕೆಲಸ ಮಾಡೋದ್ರಿಂದ ಅದು ನಿಮಗೆ ಸಹಕಾರಿಯೇ ಆಗುತ್ತೆ ಹೊರತು ಪೂರಕ ಆಗುತ್ತೆ, ಮಾರಕ ಆಗಲ್ಲ. ಇದು ಒಂದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು. ಇನ್ನು ಇತ್ತೀಚಿನ ದಿನಗಳಲ್ಲಿ ಪರವಾಗಿಲ್ಲ, ನೀವು ಮಾಡುವಂತ ಕೆಲಸದಲ್ಲಿ ಒಂದು ಹಂತದಲ್ಲಿದೆ, ಆರ್ಥಿಕವಾಗಿರ್ತಕ್ಕಂತ ಸಣ್ಣ ಪುಟ್ಟ ಚೇತರಿಕೆಗಳು ನಡೀತಾ ಇದೆ. ಬಟ್ ಎಲ್ಲೋ ಒಂದ್ ಕಡೆ ನಿಮ್ಗೆ ಸಮಾಧಾನ ಇರ್ಲಿಕ್ಕಿಲ್ಲ, ಆದ್ರೆ ಒಂದು ದೃಷ್ಟಿಯಲ್ಲಿ ನೋಡಿದಾಗ ಅದು ಅನುಕೂಲಕರವಾದಂತಹ ದಿನವೇ ಇರುತ್ತೆ. ಬರುವಂತ ದಿನಗಳಲ್ಲಿ ಅದರ ಪ್ರಭಾವಗಳು ನಿಮಗೆ ಗೊತ್ತಾಗುತ್ತೆ. ಇನ್ನು ಕೆಲವೊಂದು ಭರವಸೆಗಳಿರುತ್ತೆ ಜೀವನದಲ್ಲಿ, ನಾನು ಮಾಡೇ ಮಾಡ್ತೀನಿ, ಗೆದ್ದೇ ಗೆಲ್ತೀನಿ ಅನ್ನುವಂತ ಒಂದು ಭರವಸೆ ಇರುತ್ತೆ. ಆ ಭರವಸೆ ನಿಮಗೆ ಸಾಕಾರಗೊಳ್ಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಕೆಲವೊಂದು ಜನ ನಿಮ್ಮ ಪತಿ ಪತ್ನಿಯರ ಜೊತೆಯಲ್ಲಿ ಯಾವುದೇ ಒಂದು ಫಿಲ್ಮ್ ನೋಡ್ಲಿಕ್ಕೆ ಹೋಗ್ಬೋದು, ಥಿಯೇಟರ್ಗೆ ಹೋಗ್ಬೋದು, ಅಥವಾ ಮೊಬೈಲಲ್ಲೇ ನೋಡ್ಬೋದು, ಟಿವಿಯಲ್ಲಿ ನೋಡ್ಬೋದು, ಶಾಂತವಾಗಿ ಒಂದು ಒಳ್ಳೆ ಖುಷಿ ಖುಷಿಯಾದಂತಹ ವಾತಾವರಣದಲ್ಲಿ ಪತಿ ಪತ್ನಿಯರು ಕಂಡು ಬರ್ತಾ ಇದೆ. ಅದೇ ರೀತಿ ಪ್ರೇಮಿಗಳಿಗೂ ಹೊರತಾಗಿಲ್ಲ, ಪ್ರೇಮಿಗಳು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವಂತಹ ಭಾವನೆಗಳು, ಒಬ್ರಿಗೊಬ್ರು ತಿಳ್ಕೊಳ್ಳುವಂತಹ ಒಂದು ಹಂತದಲ್ಲಿರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಈ ಪ್ರೀತಿ ಪಾತ್ರರಿಗೆ ಯಾವುದೇ ಒಂದು ಮಾನಸಿಕವಾಗಿ ಪೆಟ್ಟಾಗುವಂತ ರೀತಿಯಲ್ಲಿ, ಘಾಸಿ ಆಗುವಂತ ರೀತಿಯಲ್ಲಿ ಮಾತಾಡ್ಲಿಕ್ಕೆ ಹೋಗ್ಬೇಡಿ. ಮಾತಿನ ಮೇಲೆ ಸ್ವಲ್ಪ ಹಿಡಿತವನ್ನ ಇಟ್ಟುಕೊಳ್ಳುವಂತ ಪ್ರಯತ್ನವನ್ನ ಮಾಡಿಕೊಳ್ಳಿ. ಆಲ್ಮೋಸ್ಟ್ ಆಲ್ ನೀವು ಪ್ರೀತಿ ಪಾತ್ರರ ಜೊತೆ ಖುಷಿಯಾಗಿ ಇರುವಂತದ್ದು, ಸಂಬಂಧಗಳಿಗೆ ಹೆಚ್ಚಿನ ಬೆಲೆ ಕೊಡೋದ್ರಿಂದ ಇಂತಹ ಘಟನೆ ನಡೀಲಿಕ್ಕಿಲ್ಲ. ಬಟ್ ಆದರೂ ಕೂಡ ನೀವು ಇದ್ರ ಬಗ್ಗೆ ಕಾಳಜಿ ವಹಿಸ್ಬೇಕು. ಯಾರಿಗೆ ಏನೋ ಅಂದ್ಬಿಟ್ರೆ ಅದು ಮನಸ್ಸಿನ ಮೇಲೆ ಬಹಳಷ್ಟು ಪರಿಣಾಮಗಳು ಉಂಟಾಗುವಂತ ಸಾಧ್ಯತೆಗಳು ಕಂಡು ಬರುತ್ತೆ. ಇಡೀ ಜೀವನ ತುಂಬಾ ಉತ್ತಮವಾದಂತಹ ಒಂದು ಫಲವೇ ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಇವತ್ತು ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನ್ನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ, ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಅದೃಷ್ಟದ ಸಂಖ್ಯೆ ಒಂದು. ತುಲಾರಾಶಿ, ತುಲಾರಾಶಿಯವರು ನೋಡಿ, ನಿಮ್ಮ ಹತ್ರ ವಿಶೇಷವಾಗಿರ್ತಕ್ಕಂತ ಶಕ್ತಿ ಇರುತ್ತೆ, ವಿಶೇಷವಾಗಿರ್ತಕ್ಕಂತ ಆಕರ್ಷಣೆ ಇರುತ್ತೆ, ನಿಮ್ಮ ಹತ್ರ ಒಂದು ಚಾಕಚಕ್ಯತೆ ಇರುತ್ತೆ, ನಿಮ್ಮ ಹತ್ರ ಒಂದು ಉದ್ವಿಗ್ನತೆ ಇರುತ್ತೆ, ನಿಮ್ಮ ಹತ್ರ ಒಂದು ಆತುರತೆ ಇರುತ್ತೆ, ಎಲ್ಲವೂ ಇದೆ ನಿಮ್ಮಲ್ಲಿ. ಆದ್ರೆ ಎಕ್ಸ್ಪೆರಿಮೆಂಟ್ ಮಾಡೋದ್ರಲ್ಲಿ ಎಡುತ್ತಾ ಇದ್ದೀರಿ. ಯಾವುದನ್ನ ಎಲ್ಲಿ ಯಾವ ರೀತಿಯಲ್ಲಿ ಯಾವ ಪ್ರಕಾರದಲ್ಲಿ ಉಪಯೋಗ ಮಾಡ್ಕೋಬೇಕು, ಆ ಪ್ರಕಾರದಲ್ಲಿ ಉಪಯೋಗ ಮಾಡಿಕೊಂಡ್ರೆ ಖಂಡಿತ ಒಳ್ಳೆ ಫಲ ಸಿಗುತ್ತೆ. ಎಲ್ಲಿ ಪ್ರೀತಿಯನ್ನ ತೋರಿಸ್ಬೇಕು, ಎಲ್ಲಿ ಕೋಪವನ್ನು ತೋರಿಸ್ಬೇಕು, ಎಲ್ಲಿ ಶಾಂತವಾದ ಮನೋಭಾವನೆಯನ್ನ ತೋರಿಸ್ಬೇಕು, ಎಲ್ಲಿ ಬುದ್ಧಿವಂತಿಕೆಯನ್ನು ಮಾತಾಡಬೇಕು, ಇದು ಎಲ್ಲವೂ ನಿಮ್ಮಲ್ಲಿದೆ. ಬಟ್ ಆದ್ರೆ ಸರಿಯಾಗಿ ಅದನ್ನ ನಿಮ್ ಜೀವನದಲ್ಲಿ ಅಳವಡನೆ ಮಾಡ್ಕೊಳ್ಳಕ್ ಆಗ್ತಾ ಇಲ್ಲ, ಸೆಟ್ ಮಾಡ್ಕೊಳ್ಳಕ್ ಆಗ್ತಾ ಇಲ್ಲ ಅನ್ನುವಂಥದ್ದೇ ಒಂದು ವೀಕ್ನೆಸ್ ಪಾಯಿಂಟ್ ಆಗುತ್ತೆ. ಹಾಗಾಗಿ ಇದ್ರ ಬಗ್ಗೆ ನೀವು ಗಮನದಲ್ಲಿ ಇಟ್ಕೊಂಡು ಎಚ್ಚರಿಕೆಯಿಂದ ವ್ಯವಹರಿಸಿ ಖಂಡಿತ ನಿಮಗೆ ಅನುಕೂಲ ಆಗುತ್ತೆ. ಇನ್ನು ಇವತ್ತು ತುಲಾರಾಶಿಯವರು ನಿರುದ್ಯೋಗಿಗಳು ಏನಾದ್ರು ಇದ್ರೆ, ನೀವೇನಾದ್ರೂ ಉದ್ಯೋಗ ಹುಡುಕ್ತಾ ಇದ್ರೆ ನಿಮಗೆ ಯಾವುದೇ ಒಂದು ಉದ್ಯೋಗ ಸಿಗಬಹುದು, ಉದ್ಯೋಗದ ಭರವಸೆ ಸಿಗಬಹುದು. ಇವತ್ತು ಉದ್ಯೋಗ ಸಿಗದೇ ಇದ್ರೂ ಉದ್ಯೋಗದ ಭರವಸೆ ಸಿಗಬಹುದು, ಅಥವಾ ಸ್ವಂತ ಉದ್ಯೋಗ ಏನನ್ನಾದ್ರೂ ಮಾಡ್ಕೋಬೇಕು ಅನ್ನೋಂಥ ಪ್ಲಾನ್ಗಳು ಬರಬಹುದು, ಅಥವಾ ಬೇರೆ ಬೇರೆ ಆಲೋಚನೆಗಳು ನಿಮ್ ತಲೆಯಲ್ಲಿ
ಹುಟ್ಟುಕೊಳ್ಳುವಂತಹ ಸಾಧ್ಯತೆಗಳು ನಿರುದ್ಯೋಗಿಗಳಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಮತ್ತೆ ಹಣಕಾಸಿಗೇನು ತೊಂದರೆ ಏನಿಲ್ಲ, ಆರ್ಥಿಕ ಪರಿಸ್ಥಿತಿ ತುಂಬಾ ಚೆನ್ನಾಗಿದೆ. ಸಾಮಾಜಿಕ ಕೂಟಗಳಲ್ಲಿ ಭಾಗವಹಿಸುವಂತಹ ಸಾಧ್ಯತೆಗಳಿದೆ, ಹಾಸ್ಯದ ಪ್ರಸಂಗಗಳು ನಡೆಯುವಂತಹ ಸಾಧ್ಯತೆಗಳಿದೆ, ನಿಮ್ಮ ಹಾಸ್ಯ ಪ್ರಕೃತಿ ನಿಮ್ಮನ್ನ ಜನಪ್ರಿಯಗೊಳಿಸುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು ತುಲಾರಾಶಿಯವರಿಗೆ. ಇನ್ನು ನಿಮ್ಮ ಪ್ರೇಮ ಜೀವನ ತುಂಬಾ ಅತ್ಯುತ್ತಮವಾಗಿರುತ್ತೆ, ಶರದ್ ಋತುವಿನಲ್ಲಿ ಇರತಕ್ಕಂತಹ ಮರದ ಎಲೆಗಳಂತೆ ಗೋಚರವಾಗುತ್ತೆ, ಬಹಳಷ್ಟು ನಿಮ್ಮದೇ ಆಗಿರತಕ್ಕಂತಹ ಒಂದು ಲೋಕದಲ್ಲಿ ಮುಳುಗುವಂತಹ ಸಾಧ್ಯತೆಗಳು, ಭವಿಷ್ಯತ್ತಿನ ಒಂದು ಚಿಂತನೆಯಲ್ಲಿ ಮುಳುಗುವಂತಹ ಸಾಧ್ಯತೆಗಳು ಪ್ರೇಮಿಗಳಿಗೆ ಚೆನ್ನಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಏನು ಒಂದು ಯೋಜನೆಯನ್ನು ಮಾಡಿರ್ತೀರಿ, ಕೆಲವೊಂದು ಪಾರ್ಟ್ನರ್ ಇಂದ ಕೆಲಸ ಮಾಡೋದಾದ್ರೆ ಪ್ರಯೋಜನಕಾರಿ ಆಗಿದ್ರೂ ಕೂಡ ಸ್ವಂತ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಯಾಕಂತಂದ್ರೆ ಅದು ನಿಮ್ಗೆ ಒಳ್ಳೇದಾಗುತ್ತೆ. ಯಾಕಂದ್ರೆ ಈ ಪಾಲುದಾರಿಕೆ ವ್ಯವಹಾರ ಮಾಡ್ತಕ್ಕಂಥದ್ದು ನಿಮಗ್ ಚೆನ್ನಾಗಿದ್ರು ಕೂಡ ಅಷ್ಟೊಂದು ನಿಮಗೆ ಮನಸ್ಸಿಗೆ ತೃಪ್ತಿ ಇರಲ್ಲ, ಯಾಕಂತಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತಲ್ಲ, ಆ ಎಕ್ಸ್ಪೆಕ್ಟೇಷನ್ ಪ್ರಕಾರ ಆಗಲ್ಲ. ಹಾಗಾಗಿ ಏನೇ ಮಾಡಿದ್ರು ಕೂಡ ಸ್ವಂತ ಮಾಡುವಂತ ಪ್ರಯತ್ನ ಮಾಡ್ಕೊಳ್ಳಿ, ಅದರಿಂದ ನಿಮ್ಗೆ ಒಳ್ಳೇದಾಗುತ್ತೆ. ಯಾರು ಸುಮ್ಮನೆ ಇವತ್ತು ಜನರ ಮಧ್ಯದಲ್ಲಿರುವಾಗ ಏನೋ ಒಂದು ವಿಷಯಕ್ಕಾಗಿ ಸ್ವಲ್ಪ ಗೊಂದಲಗಳು ಸೃಷ್ಟಿಯಾಗುವಂತ ಸಾಧ್ಯತೆಗಳು ಇದೆ. ಇದ್ರ ಬಗ್ಗೆನೂ ಕೂಡ ನೀವು ಮಾತಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡಿದ್ರೆ ಒಳ್ಳೇದು. ಹಿಡಿತದಲ್ಲಿಟ್ಟುಕೊಂಡು ಮಾತಾಡಿದ್ರೆ ಯಾವುದೇ ಸಮಸ್ಯೆಗಳು ತೊಂದರೆಗಳು ಬರಲ್ಲ. ಇದ್ರ ಬಗ್ಗೆ ಗಮನ ಇಡ್ರಿ. ಮತ್ತು ಮಾಡುವ ಕೆಲಸದಿಂದ ನಿಮ್ಮ ಮನಸ್ಥಿತಿ ಬಹಳ ಸಂತೋಷವಾಗಿರುತ್ತೆ, ಖುಷಿಯಾಗಿರುತ್ತೆ. ನೀವು ಮಾಡುವಂತ ಕೆಲಸ ನಿಮ್ಗೆ ಖುಷಿಯನ್ನ ತಂದು ಕೊಡುತ್ತೆ. ಅವಾಗ ಮಾತ್ರ ನೋಡಿ, ಯಾರೇ ಇರಲಿ, ನಮ್ಮ ಕಾಯಕ ನಮ್ಮ ಕೆಲಸವನ್ನ ಪ್ರೀತಿಸಿದ್ವಿ ಅಂತಂದ್ರೆ ಖಂಡಿತವಾಗಿಯೂ ನಮಗೆ ಬಹಳಷ್ಟು ಅನುಕೂಲತೆಗಳಿದ್ದರಿಂದ. ಯಾಕಂತಂದ್ರೆ ಸಮಯ ಹೋಗಿದ್ ಗೊತ್ತಾಗಲ್ಲ, ಆಮೇಲೆ ದುಡಿಯೋದ್ರ ಮೇಲೆ ಹೆಚ್ಚಿನ ಒಂದು ಸಮಯ ಸ್ಪೆಂಡ್ ಮಾಡ್ತೀವಿ, ಅದನ್ನ ಅನುಭವಿಸ್ತೀವಿ. ಅದ್ರ ಜೊತೆಗೆ ನಮಗೆ ಹಣಕಾಸಿನ ಸೌಲಭ್ಯಗಳು ಜಾಸ್ತಿ ಆಗುತ್ತೆ. ಇದನ್ನ ನಮ್ಮ ಕಾಯಕ ಕೆಲಸವನ್ನ ಪ್ರೀತಿಸಿದಾಗ ಮಾತ್ರ ನಮ್ಮ ಜೀವನದಲ್ಲಿ ಎಲ್ಲಾ ಕನಸುಗಳು ನನಸಾಗೋದಕ್ಕೆ ಸಾಧ್ಯ. ಇದ್ರ ಬಗ್ಗೆ ನೀವು ಗಮನದಲ್ಲಿಟ್ಕೊಳ್ಳಿ, ಈ ಸಲಹೆಯನ್ನ ಅರ್ಥ ಮಾಡ್ಕೋಬೇಕು. ಸಮಯವನ್ನ ವ್ಯರ್ಥ ಮಾಡ್ಕೊಳ್ಳಿಕ್ ಹೋಗ್ಬೇಡಿ. ಸಮಯ ಅನ್ನೋದು ಬಹಳ ಅಂದ್ರೆ ಬಹಳ ಮುಖ್ಯ ಆಗುತ್ತೆ. ಸ್ವಲ್ಪ ಮೊಬೈಲ್ ನೋಡುವಂಥದ್ದನ್ನ ಕಡಿಮೆ ಮಾಡ್ಕೊಳ್ಳಿ, ಖಂಡಿತ ಒಳ್ಳೇದಾಗುತ್ತೆ. ಪ್ರೀತಿ ಪಾತ್ರರ ಜೊತೆಯಲ್ಲಿ ಸಂತೋಷವಾಗಿರಿ. ಜೊತೆಗೆ ನಿಮ್ಮ ಪತಿ ಪತ್ನಿಯರು ಕೂಡ ಇವತ್ತು ತಾಳ್ಮೆಯನ್ನ ಕಳೆದುಕೊಳ್ಳಿಕ್ ಹೋಗ್ಬಾರ್ದು. ನಿಮ್ಮ ಪತ್ನಿ ಜೊತೆ ಆಗ್ಲಿ ಅಥವಾ ನಿಮ್ಮ ಪತಿ ಜೊತೆ ಆಗ್ಲಿ ಮಾತಾಡುವಾಗ ತಾಳ್ಮೆಯನ್ನ ಮೀರ್ಲಿಕ್ ಹೋಗ್ಬೇಡಿ. ನಿಮ್ಮದೇ ಆಗಿರತಕ್ಕಂತಹ ಒಂದು ಲಿಮಿಟೇಷನ್ ಅಲ್ಲಿ ಇದ್ರೆ ತುಂಬಾ ಒಳ್ಳೆ ಫಲಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳು ತುಲಾರಾಶಿಯವರಿಗೆ ಕಂಡು ಬರ್ತಾ ಇರತಕ್ಕಂಥ ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತ ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಅದು ತುಲಾರಾಶಿಯವರು ಇವತ್ತಿನ ಅದೃಷ್ಟದ ಸಂಖ್ಯೆ 4. ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ನೋಡಿ, ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಚಿಂತನೆಗಳಿರುತ್ತೆ ನಿಮಗೆ. ಯಾಕಂತಂದ್ರೆ ಮಕ್ಕಳಿಗೆ ಮದುವೆ ಮಾಡಬೇಕು, ಅಥವಾ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸ್ಬೇಕು, ಅಥವಾ ಮಕ್ಕಳಿಗೆ ಬಟ್ಟೆ ಕೊಡಿಸ್ಬೇಕು, ಅಥವಾ ಮಕ್ಕಳಿಗೆ ವೆಹಿಕಲ್ಗಳನ್ನ ಕೊಡಿಸ್ಬೇಕು, ಈ ರೀತಿಯಾಗಿ ಏನೇ ಒಂದು ಕೆಲಸ ಕೊಡಿಸ್ಬೇಕು, ಏನೇ ಒಂದು ಪ್ಲಾನ್ಗಳು ಇರ್ತವೆ ನಿಮ್ಮ ತಲೆಯಲ್ಲಿ. ಹಾಗಾಗಿ ನಿಮಗೆ ಮದುವೆ ಆಗಿ ಮಕ್ಕಳೇನಾದ್ರೂ ಇದ್ರೆ ಖಂಡಿತವಾಗ್ಲೂ ಈ ಆಲೋಚನೆ ನಿಮ್ಗೆ ಬಂದೇ ಬರುತ್ತೆ. ಇದ್ರ ಬಗ್ಗೆ ಭವಿಷ್ಯದ ದೃಷ್ಟಿನಲ್ಲಿ ಸ್ವಲ್ಪ ಯೋಚನೆ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ. ಇನ್ನು ನೀವು ಪ್ಲಾನ್ ಮಾಡಿದ್ರೆ, ನೀವು ಯೋಚನೆ ಮಾಡಿದ್ರೆ ಅದು ಖಂಡಿತವಾಗ್ಲೂ ಸಕ್ಸಸ್ ಆಗಿ ಆಗುತ್ತೆ. ಯಾಕಂತಂದ್ರೆ ಪಕ್ಕ ಪ್ಲಾನ್ ಇಟ್ಟುಕೊಂಡೇ ನೀವು ಫೀಲ್ಡ್ಗೆ ಇಳಿಯುವಂತಹ ವ್ಯಕ್ತಿತ್ವ, ಹಾಗಾಗಿ ಅದು ಒಳ್ಳೆ ಫಲನೇ ನಿಮ್ಗೆ ಸಿಗುತ್ತೆ. ಡಿಫ್ರೆಂಟ್ ಆಗಿರತಕ್ಕಂಥ ವ್ಯಕ್ತಿ ವೃಶ್ಚಿಕ ರಾಶಿಯವರು. ಇನ್ನು ಮಕ್ಕಳ ವಿಚಾರದಲ್ಲಿ
ಸ್ವಲ್ಪ ಸಿಹಿ ಕಹಿನೂ ಕೂಡ ಇದೆ, ಚಿಂತೆ ಕೂಡ ಇರುತ್ತೆ. ಏನಾಗ್ಬಿಡುತ್ತೋ ಏನೋ, ಮಕ್ಕಳು ಸರಿ ಆಗ್ತಾರ ಇಲ್ವಾ, ನನ್ನ ಮಾತು ಕೇಳ್ತಾರ ಇಲ್ವಾ, ಅಥವಾ ಮುಂದಿನ ಭವಿಷ್ಯ ಹೇಗಿರುತ್ತೋ ಹೇಗಿಲ್ವೋ, ಈ ರೀತಿಯಾದಂತಹ ಆಲೋಚನೆಗಳು ಕೂಡ ನಿಮಗಿರುತ್ತೆ. ಕೆಲವೊಂದು ಆತಂಕಗಳಿದ್ರು ಕೂಡ ಸಾಯಂಕಾಲ ಅನ್ನೋಷ್ಟೊತ್ತಿಗೆ ಸ್ವಲ್ಪ ಸಮಾಧಾನದ ವಾತಾವರಣಗಳು ನಿಮಗೆ ಕಂಡು ಬರುವಂತಹ ಸಾಧ್ಯತೆಗಳಿದೆ. ಇನ್ನು ನಿಮ್ಮ ಹೆಚ್ಚಿನ ಹಣವನ್ನ ಕೆಲವೊಂದು ರಿಯಲ್ ಎಸ್ಟೇಟ್ ನಲ್ಲಿ ಹೂಡಿಕೆ ಮಾಡ್ತಾ ಇದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಯಾಕಂತಂದ್ರೆ ಹಣ ಸುಮ್ಮನೆ ಬರೋದಿಲ್ಲ, ಹಣಕಾಸಿನ ಬಗ್ಗೆ ಸ್ವಲ್ಪ ಗಮನ ಇಡಿ. ಮಾಡಿ ನೀವು ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ ಕೂಡಲೇ ಲಾಸ್ ಆಗುತ್ತೆ ಅಂತಲ್ಲ, ಆದ್ರೆ ಪ್ಲಾನ್ ಇಟ್ಕೊಂಡು ಮಾಡ್ಬೇಕು. ಸುಮ್ಮನೆ ನೀವು ಮಾಡಬೇಕು ಯಾರೋ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ಮಾಡುವಂತದ್ದಲ್ಲ. ಮಾಡಿದ್ರಿ ಅಂತಂದ್ರೆ ವ್ಯವಹಾರ ಮಾಡುವಾಗ ಬಹಳ ಗಮನ ಇಟ್ಕೋಬೇಕು. ಪ್ರತಿಯೊಂದು ವ್ಯವಹಾರಗಳು ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆ ಬಹಳ ಮುಖ್ಯವಾಗಿ ಬೇಕು. ಯಾವುದೇ ಒಂದು ವ್ಯವಹಾರ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಮೇಲೆ ಬಹಳ ದೊಡ್ಡ ಹೊಡೆತ ಬೀಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇದ್ರ ಬಗ್ಗೆ ನೀವು ಗಮನವನ್ನು ಹರಿಸಬೇಕಾಗತ್ತೆ, ಎಚ್ಚರಿಕೆಯನ್ನ ತೆಗೆದುಕೊಳ್ಬೇಕಾಗತ್ತೆ. ಇನ್ನು ಪ್ರೀತಿ ಪಾತ್ರರ ಎದುರು ನಿಮ್ಮ ವೈಯಕ್ತಿಕ ವಿಚಾರಗಳನ್ನ ಅಥವಾ ನಿಮ್ಮ ನ್ಯೂನತೆಗಳನ್ನ ಹಂಚಿಕೊಳ್ಳಿಕ್ ಹೋಗ್ಬೇಡಿ. ಇದೊಂದು ಎಚ್ಚರಿಕೆ ಅನ್ನುವಂತ ರೀತಿಯಲ್ಲಿ ನೀವು ತೆಗೆದುಕೊಳ್ಬೇಕಾಗತ್ತೆ. ಎಷ್ಟೇ ಇವತ್ತು ಆತ್ಮೀಯರಿರಲಿ, ಎಷ್ಟೇ ಪ್ರೀತಿ ಪಾತ್ರರಿರಲಿ, ಸ್ವಲ್ಪ ಇವತ್ತು ನಿಮ್ಮ ನ್ಯೂನತೆಗಳನ್ನು ಹೇಳಿದ್ರೆ ಬರುವಂತ ದಿನಗಳಲ್ಲಿ ನಿಮಗೆ ಕೆಲವೊಂದು ನಷ್ಟಗಳಾಗುವಂತದ್ದು, ತೊಂದರೆಗಳಾಗುವಂತಹ ಸಾಧ್ಯತೆಗಳಿರೋದ್ರಿಂದ ಸ್ವಲ್ಪ ಗಮನದಲ್ಲಿಟ್ಟುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ಕೊಳ್ಳಿ. ಇನ್ನು ಇವತ್ತು ಪ್ರೇಮಿಗಳಿಗೆ ಬಹಳ ಭಾವಪೂರ್ಣವಾಗಿರತಕ್ಕಂತಹ ಪ್ರೀತಿಯ ಪರಭಾವಶತೆಯಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು, ಒಳ್ಳೆಯ ಒಂದು ಅನುಭವವನ್ನ ಪಡಿತಕ್ಕಂಥದ್ದು, ಖುಷಿಯನ್ನ ಪಡುವಂತಹ ಸಾಧ್ಯತೆಗಳು ಪ್ರೇಮಿಗಳಲ್ಲಿ ಕಂಡು ಬರುತ್ತೆ. ಪತಿ ಪತ್ನಿಯರಲ್ಲೂ ಕೂಡ ಬಹಳಷ್ಟು ಬಾಂಧವ್ಯ, ಸ್ನೇಹ, ಸೌಹಾರ್ದತೆ ಕಂಡು ಬರುತ್ತೆ. ಒಬ್ರಿಗೊಬ್ಬರು ತ್ಯಾಗ ಮಾಡುವಂತಹ ಮನೋಭಾವನೆ ಪ್ರೇಮಿಗಳಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ಮತ್ತು ಪತಿ ಪತ್ನಿಯರಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಅದಕ್ಕಾಗಿ ನೀವು ಸ್ವಲ್ಪ ಸಮಯ ಕೊಡಲೇಬೇಕಾಗತ್ತೆ. ನಿಮ್ಮ ಪ್ರೇಮಿಗಳಿಗಾಗ್ಲಿ ಅಥವಾ ನಿಮ್ಮ ಪತ್ನಿಗಾಗ್ಲಿ ಅಥವಾ ಪತಿಗಾಗ್ಲಿ ಒಂದು ಸಮಯವನ್ನ ನೀವು ಕೊಡ್ಲೇಬೇಕಾಗತ್ತೆ. ಇದರಿಂದ ಬಹಳಷ್ಟು ಜೀವನದಲ್ಲಿ ಇರತಕ್ಕಂತಹ ನೋವುಗಳು, ಮಾನಸಿಕವಾಗಿರ್ತಕ್ಕಂಥ ಒತ್ತಡಗಳು ಕಡಿಮೆ ಆಗುತ್ತೆ, ಮನಸ್ಸಿಗೂ ಕೂಡ ಸಮಾಧಾನ ಆಗುತ್ತೆ. ಜೊತೆಗೆ ಇವತ್ತೊಂದು ಅದ್ಭುತವಾದ ದಿನ ಅಂತ ಹೇಳ್ಬೋದು, ತುಂಬಾ ಚೆನ್ನಾಗಿದೆ, ಶುಭವಾಗಿ. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಯಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತ ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ವೃಶ್ಚಿಕ ರಾಶಿಯವರಿಗೆ ಅದೃಷ್ಟದ ಸಂಖ್ಯೆ 5. ಧನುರಾಶಿ, ಧನುರಾಶಿಯವರಿಗೆ ನೋಡಿ, ಶೀಘ್ರ ಕ್ರಮಗಳನ್ನ ಕೈಗೊಳ್ಳುವಂತಹ ಅವಶ್ಯಕತೆ ಇದೆ. ಯಾಕಂತಂದ್ರೆ ಕೆಲವೊಂದು ವಿಚಾರಗಳು ಹೇಗಿದೆ ಅಂತಂದ್ರೆ, ಅರ್ಜೆಂಟ್ ಆಗಿ ನೀವು ಈ ಪರಿಸ್ಥಿತಿಯನ್ನ ಸರಿಯಾಗಿ ಬಳಸ್ಕೋಬೇಕು. ಈಗ ಏನಾದ್ರೂ ನೀವು ಸುಮ್ನೆ ಕುಂತಿದ್ದೆ ಆದ್ರೆ ಅಥವಾ ನೆಗ್ಲೆಕ್ಟ್ ಮಾಡಿದ್ದೆ ಆದ್ರೆ ಬರುವಂತ ದಿನಗಳಲ್ಲಿ ತೊಂದರೆ ಆಗುತ್ತೆ. ಯಾವ ವಿಚಾರಕ್ಕೆ, ಹಣಕಾಸಿನ ವಿಚಾರಕ್ಕಿರ್ಬೋದು, ಮನೆತನದಲ್ಲಿರುವಂತ ಯಾವುದೇ ಗೊಂದಲದ ದ್ವಂದ್ವ ವಿಚಾರಕ್ಕಿರ್ಬೋದು, ಅಥವಾ ಯಾರ ಜೊತೆನೆ ಮಾತಾಡುವಂತ ವಿಚಾರಕ್ಕಿರ್ಬೋದು, ನಾಳೆ ಮಾತಾಡಿದ್ರಾಯ್ತು ಅಥವಾ ನಾಳೆ ಸಮಸ್ಯೆ ಸರಿ ಮಾಡ್ಕೊಂಡ್ರಾಯ್ತು, ಈಗ ಯಾವುದೋ ಒಂದು ಸಮಸ್ಯೆ ನಿಮ್ ಮುಂದಿದೆ, ಆ ಸಮಸ್ಯೆಯನ್ನ ಅರ್ಧಕ್ಕೆ ನಿಂದ್ರಿಸ್ಬಿಡೋದು, ಯಥಾಸ್ಥಿತಿಯಲ್ಲಿ ನಿಮ್ ಕೆಲಸ ಮಾಡ್ಕೊಂಡ್ಬಿಡೋದು, ಆಮೇಲೆ ಪ್ರಾಬ್ಲಮ್ ಬಂದಾಗ ಅದ್ರ ಬಗ್ಗೆ ರೆಸ್ಪಾನ್ಸ್ ಮಾಡೋದು, ಅವಾಗ ಅದು ದೊಡ್ಡ ಸಮಸ್ಯೆಯಾಗಿ ಪರಿವರ್ತನೆ ಆಗಿರುತ್ತೆ. ಎಕ್ಸಾಂಪಲ್, ನಾವು ಯಾವುದೋ ಒಂದು ವ್ಯವಹಾರ ಮಾಡಿರ್ತೀವಿ ಅಥವಾ ಅದನ್ನ ಅಷ್ಟಕ್ಕೆ ಬಿಟ್ಬಿಡ್ತೀವಿ, ಅದನ್ನ ಮುಂದೆ ಫಾಲೋಅಪ್ ಮಾಡಲ್ಲ, ಮುಂದೆ ಅದು ತುಂಬಾ ಅತಿರೇಕಕ್ಕೆ ಹೋಗುವಂತ ಸಾಧ್ಯತೆಗಳಿರ್ತವೆ. ಹಾಗಾಗಿ ಆ ಸಮಸ್ಯೆಗಳು ಉದ್ಭವ ಆದ ಕೂಡ್ಲೇನೆ ಅಲ್ಲಿಗೆ ಅದನ್ನ ಸರಿ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ಕೋಬೇಕಾಗತ್ತೆ. ಇದು ಧನುರಾಶಿಯವರು ಗಮನದಲ್ಲಿಟ್ಕೋಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಯಾವುದೇ ಒಂದು ಕೆಲಸ ಪೆಂಡಿಂಗ್ ಅಲ್ಲಿ ಉಳಿಸ್ಬೇಡಿ, ಆಗಿನ ಕೆಲಸ ಹಾಗೇನೆ ಅದನ್ನು ಮುಗಿಸ್ಕೊಂಡು ಮುಂದೆ ಹೋಗುವಂತ ಪ್ರಯತ್ನವನ್ನ ನೀವು ಮಾಡಬೇಕಾಗತ್ತೆ. ಈ ತರ ಮಾಡೋದ್ರಿಂದ ನಿಮ್ಮ ಸಮಸ್ಯೆಗಳು ಸರಿ ಆಗುತ್ತೆ. ಇದನ್ನು ಬಹಳ ಯೋಚನೆ ಮಾಡಿ, ಭವಿಷ್ಯದ ದೃಷ್ಟಿಯಿಂದ ಬಹಳ ಅನುಕೂಲತೆಗಳು ನಿಮಗೆ ಉಂಟಾಗುವಂತ ಸಾಧ್ಯತೆಗಳಿದೆ. ಇನ್ನು ನಿಮ್ಮ ಬೆಲೆ ಬಾಳುವಂತ ಹಣ ಇದೆಯಾ,
ಬೆಲೆ ಬಾಳುವಂತ ವಸ್ತು ಇದೆಯಾ, ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಹಣ ಇದೆಯಾ, ಅಥವಾ ಏನೇ ಒಂದು ನಿಮ್ಮ ಕಿಮ್ಮತ್ತಿನ ಈ ಬೆಳ್ಳಿ ಬಂಗಾರ ಆಭರಣಗಳು ಅಥವಾ ವಸ್ತುಗಳು ಏನೋ ಒಂದಿದ್ರು ಕೂಡ ಎಚ್ಚರಿಕೆಯಿಂದ ಇಟ್ಕೊಳ್ಳಿ. ಯಾಕಂತಂದ್ರೆ ಇವತ್ತು ಮಿಸ್ ಆಗ್ಬೋದು, ಕಳುವ ಆಗ್ಬೋದು, ಯಾರೋ ತಗೋಬಹುದು, ಈ ರೀತಿ ಮನೆಯಲ್ಲಿ ಇಟ್ಟಲ್ಲೇ ಹೋಗ್ಬೋದು, ಅಥವಾ ಹೊರಗಡೆ ಹೋಗುವಾಗ ಎಚ್ಚರಿಕೆಯಿಂದ ಇರಬೇಕು. ಇದ್ರ ಬಗ್ಗೆ ಸ್ವಲ್ಪ ಗಮನವನ್ನ ಹರಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿರತಕ್ಕಂಥ ವಿಚಾರ. ಇನ್ನು ಮನಸ್ಸಿಗೆ ಇದರಿಂದ ಸಹಜವಾಗಿ ಏನಾದರೂ ನಿಮ್ಮ ಪ್ರೀತಿ ಪಾತ್ರವಾಗಿರತಕ್ಕಂಥ ವಸ್ತು ಕಳು ಆಯ್ತು ಅಂತಂದ್ರೆ ಮನಸ್ಸಿಗೆ ಸಹಜವಾಗಿ ಬೇಸರ ಆಗುತ್ತೆ, ಹಾಗಾಗಿ ಜಾಗೃತವಾಗಿರಿ. ಇನ್ನು ಸ್ನೇಹಿತರು ಬಹಳ ಒಳ್ಳೆ ಬೆಂಬಲವನ್ನ ನೀಡ್ತಾರೆ, ಉಪಯುಕ್ತವಾಗಿರತಕ್ಕಂಥ ಮಾಹಿತಿಯನ್ನ ಕೊಡ್ತಾರೆ, ನಿಮಗೆ ಉಡುಗೊರೆಗಳನ್ನ ಕೊಡಬಹುದು ಅಥವಾ ಒಳ್ಳೆ ಗೈಡನ್ನ ಮಾಡಬಹುದು, ನಿಮಗೆ ಒಳ್ಳೆ ಸಲಹೆಯನ್ನ ಕೊಡಬಹುದು, ಅದನ್ನ ನೀವು ಸ್ವೀಕಾರ ಮಾಡಿ, ಅದರಿಂದ ನಿಮಗೆ ಒಳ್ಳೆ ಫಲಗಳೇ ಸಿಗುವಂತಹ ಸಾಧ್ಯತೆಗಳಿದೆ. ಇನ್ನು ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತ ಎಚ್ಚರಿಕೆಗಳನ್ನು ಕೂಡ ನೀವು ಪಾಲಿಸಬೇಕಾಗತ್ತೆ. ಅನಿರೀಕ್ಷಿತ ಮೂಲಗಳಿಂದ ಪ್ರಮುಖವಾಗಿರತಕ್ಕಂಥ ಆಮಂತ್ರಣ ಸಿಗಬಹುದು ಅಥವಾ ಅವರಿಂದ ಒಂದು ಮಾತುಕತೆ ಆಗ್ಬೋದು, ನಿಮಗೂ ಒಂಥರ ಆಶ್ಚರ್ಯ ಆಗ್ಬೋದು, ಏನಪ್ಪಾ ಈ ವ್ಯಕ್ತಿಗಳು ಇವಾಗ ಮಾತಾಡ್ತಾ ಇದಾರಲ್ಲ, ಏನ್ ವಿಷಯ ಇರ್ಬೋದು, ಈ ರೀತಿಯಾದಂತಹ ಭಾವನೆಗಳು ನಿಮ್ಮ ಮನಸ್ಸಿನಲ್ಲಿ ಬಂದು ಹೋಗುವಂತಹ ಸಾಧ್ಯತೆಗಳು ಇದೆ. ಹಾಗಾಗಿ ಇದೇನು ಅಂಥದ್ದೇನು ಕೆಟ್ಟದೇನಲ್ಲ, ಒಳ್ಳೆಯ ಒಂದು ಬೆಳವಣಿಗೆ ಅಂತಾನೆ ಹೇಳ್ಬೋದು. ಅದರಿಂದನೂ ಕೂಡ ನಿಮಗೆ ಬಹಳಷ್ಟು ಸಂತೋಷಗಳು ಉಂಟಾಗುವಂತಹ ಸಾಧ್ಯತೆಗಳಿದೆ. ಈ ಸಾರ್ವಜನಿಕ ಜೀವನದಲ್ಲಿ ನಿಮ್ಮ ಪಾತ್ರ ಬಹಳ ಮುಖ್ಯವಾಗಿರುತ್ತೆ, ನಿಮ್ಮ ಇರುವಿಕೆ ಬಹಳ ಮುಖ್ಯವಾಗಿರುತ್ತೆ, ಜನಗಳ ಜೊತೆಯಲ್ಲಿ ಬಹಳ ಲವಲವಿಕೆಯಿಂದ ಇರ್ತೀರಿ, ಸಾರ್ವಜನಿಕ ಕೆಲಸ ಮಾಡೋದ್ರ ಜೊತೆಯಲ್ಲಿ ನಿಮ್ಮ ಮನೆ ಕೆಲಸದ ಕಡೆಯೂ ಕೂಡ ನೀವು ಗಮನಹರಿಸಿ, ನಿಮ್ಮ ವೈಯಕ್ತಿಕ ಕೆಲಸದ ಕಡೆಯೂ ಕೂಡ ಗಮನಹರಿಸುವಂಥದ್ದು ಬಹಳ ಮುಖ್ಯವಾಗಿರತಕ್ಕಂಥ ವಿಚಾರ. ಪ್ರೇಮಿಗಳಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯಗಳಿರುತ್ತೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆಯೇನೋ ಅನ್ನುವಂತ ಒಂದು ಫೀಲಿಂಗು ಪ್ರೇಮಿಗಳಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಪತಿ ಪತ್ನಿಯರ ಮಧ್ಯದಲ್ಲಿಯೂ ಕೂಡ ಕೆಲವೊಂದು ದ್ವಂದ್ವ ನಿಲುವುಗಳಿರುತ್ತೆ, ಅದನ್ನ ತಾಳ್ಮೆಯಿಂದ ಶಾಂತ ಚಿತ್ತದಿಂದ ಒಬ್ಬರನ್ನೊಬ್ಬರು ಇನ್ನೂ ಅರ್ಥ ಮಾಡಿಕೊಂಡು ಹೋದ್ರೆ ಖಂಡಿತ ಅದರಿಂದ ಒಳ್ಳೆ ಫಲ ಸಿಗುತ್ತೆ. ಹಾಗಾಗಿ ತಾಳ್ಮೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಬೇಕು. ಸ್ವಲ್ಪ ನೋಡಿ, ಇವತ್ತು ನಿಮ್ಮ ವಸ್ತುಗಳ ಬಗ್ಗೆ ಜಾಗೃತಿ ಇರಲಿ, ಕೆಲಸಗಳ ಕಡೆ ಜಾಗೃತಿ ಇರಲಿ, ಮಾತಿನ ಮೇಲೆ ನಿಗಾ ಇರಲಿ. ಸ್ವಲ್ಪ ಮನೆಯಲ್ಲಿ ಏನು ಒಂದು ಸಣ್ಣ ಪುಟ್ಟ ಡಿಸ್ಟರ್ಬೆನ್ಸ್ ಇದ್ರು ಕೂಡ ಅದನ್ನ ಆಗಿಂದಾಗೇನೆ ಸರಿ ಮಾಡಿಕೊಂಡು ಮುಂದೆ ಹೋಗುವಂತ ಪ್ರಯತ್ನವನ್ನ ಮಾಡ್ಕೊಳ್ಳುವಂಥದ್ದು, ಧನುರಾಶಿಯವರಿಗೆ ಒಳ್ಳೆ ಫಲ ಸಿಗುತ್ತೆ. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಯಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನೂ ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತ ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ, ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಧನುರಾಶಿಯವರಿಗೆ ಅದೃಷ್ಟದ ಸಂಖ್ಯೆ 2. ಮಕರ ರಾಶಿ, ಮಕರ ರಾಶಿಯವರು ನೋಡಿ, ಇವತ್ತು ಆರೋಗ್ಯಕ್ಕಾಗಿ ಬಹಳಷ್ಟು ಪ್ರಯತ್ನಗಳನ್ನ ಮಾಡತಕ್ಕಂಥ ಸಾಧ್ಯತೆಗಳಿದೆ. ಯಾಕಂತಂದ್ರೆ ನಿಮ್ಮ ಊಟದ ಆಹಾರದಿಂದ ಹಿಡಿದು ಯೋಗ, ಧ್ಯಾನ, ಯಾವುದೋ ಒಂದು ವೈಯಕ್ತಿಕ ವಿಚಾರಗಳಿಗೆ ಸಂಬಂಧಪಟ್ಟಂತಹ ಎಚ್ಚರಿಕೆಗಳನ್ನ, ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ಎಚ್ಚರಿಕೆಗಳನ್ನ ನೀವು ಸೂಕ್ಷ್ಮವಾದಂತಹ ವಿಚಾರಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಆರೋಗ್ಯದ ಕಡೆ ಗಮನವನ್ನು ಕೊಡುವಂತಹ ಸಾಧ್ಯತೆಗಳು ಇದೆ. ಹಾಗಾಗಿ ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು. ಆರೋಗ್ಯ ಇದ್ರೆ ಎಲ್ಲ, ಆರೋಗ್ಯ ಇಲ್ಲದೆ ಇದ್ರೆ ಏನೂ ಇಲ್ಲ. ಹಾಗಾಗಿ ಆರೋಗ್ಯವನ್ನ ಕಾಪಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ, ಖಂಡಿತ ನೀವು ಎಲ್ಲವನ್ನೂ ಪಡ್ಕೊಳ್ಳುವಂತಹ ಸಾಧ್ಯತೆಗಳಿದೆ. ಇನ್ನು ನಿಮ್ಮ ತಂದೆ ತಾಯಿಗಳು ಅಥವಾ ನೆರೆಹೊರೆಯವರು ಅಥವಾ ಗುರುಗಳು, ಬಹಳ ವಿಶೇಷವಾಗಿ ತಂದೆ ತಾಯಿಗಳು ಗುರುಗಳು ಕೊಡುವಂತಹ ಬೆಂಬಲ ಇದೆಯಲ್ಲ, ಆ ಬೆಂಬಲ ನಿಮಗೆ ಬಹಳಷ್ಟು ಅನುಕೂಲತೆ ಉಂಟಾಗುತ್ತೆ. ನಿಮ್ದೇನೋ ಒಂದು ಸಮಸ್ಯೆ ಇರುತ್ತೆ, ಅವರಿಂದ ಒಂದು ಹಣಕಾಸಿನ ಸೌಲಭ್ಯಗಳು ಸಿಗುವಂತಹ ಸಾಧ್ಯತೆ ಇದೆ. ಹಣಕಾಸಿನ ಸೌಲಭ್ಯ ಆಗದೆ ಇದ್ರೂ ಕೂಡ ಅದಕ್ಕೊಂದು ಪರಿಹಾರಾರ್ಥವಾಗಿ ಅವ್ರು ಏನೋ ಒಂದು ಮಾರ್ಗದರ್ಶನವನ್ನು ಮಾಡಬಹುದು, ಆ ಮಾರ್ಗದರ್ಶನ ನಿಮಗೆ ಒಳ್ಳೆ ಪ್ರೇರಣೆ ಆಗುವಂತಹ ಸಾಧ್ಯತೆಗಳಿದೆ. ಅದರಿಂದ ಕೆಲವೊಂದು ಆತಂಕಗಳು, ತೊಂದರೆಗಳು ದೂರ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಯಾರೋ ಇವತ್ತು ಮಕರ ರಾಶಿಯವರು ಕೆಲವೊಂದು ಜನ ಏನ್ ಮಾಡ್ತೀರಿ, ಯಾವುದೋ ಒಂದು ಪವಿತ್ರ ಸ್ಥಳಕ್ಕೆ ಹೋಗೋದು, ಪುಣ್ಯ ಪುರುಷರಿಗೆ ಭೇಟಿ ಆಗೋದು, ಸಾಧು ಸಂತರಿಗೆ ಭೇಟಿ ಆಗುವಂಥದ್ದು, ಈ ರೀತಿ ಮಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇದು ಒಂದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು.
ಪ್ರಯತ್ನ ಮಾಡೋದ್ರಿಂದ ಹೆಚ್ಚಿನ ಲಾಭಗಳನ್ನ ನಿರೀಕ್ಷೆ ಮಾಡಿ. ಆದ್ರೆ ಸುಮ್ನೆ ಕುಂತು ಏನೋ ಒಂದು ಅದ್ಭುತ ಆಗ್ಬಿಡುತ್ತೇನೋ ಅನ್ನೋಂತ ನಿರೀಕ್ಷೆಯಲ್ಲಿ ಇರಬೇಡಿ. ದೇವರು ದಿಂಡ್ರು ಪೂಜಾ ಪುನಸ್ಕಾರ ಆಚಾರ ವಿಚಾರಗಳು ಬೇಕು, ಆದ್ರೆ ಎಲ್ಲವನ್ನೂ ನಾನು ಅದರಿಂದನೇ ಕುಂತಲ್ಲೇ ಎಲ್ಲ ಪಡ್ಕೊಂಡ್ಬಿಡ್ತೀನಿ ಅನ್ನುವಂತ ಭಾವನೆಗಳು ಬೇಡ. ನಿಮ್ಮ ಪ್ರಯತ್ನ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಬೇಕು. ದೇವರ ಅನುಗ್ರಹವೂ ಬೇಕು. ಅಂದಾಗ ಮಾತ್ರ ನಾವು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಜಯ ಸಿಗೋದಕ್ಕೆ ಸಾಧ್ಯ ಇದೆ. ಇನ್ನು ಬೇರೆಯವರಿಗೆ ನೀವು ಪ್ರೋತ್ಸಾಹ ಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ. ಕೆಲವೊಂದು ಸಮಸ್ಯೆಯಲ್ಲಿ, ತೊಂದರೆಯಲ್ಲಿ, ಗೊಂದಲದಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಬೆಂಬಲವನ್ನ ನೀಡುವಂಥದ್ದು, ಅವರಿಗೆ ಪ್ರೇರೇಪಣೆ ನೀಡತಕ್ಕಂತಹ ಕೆಲಸವನ್ನ ನೀವು ಮಾಡ್ತೀರಿ. ಇದರಿಂದ ನೀವು ಚೈತನ್ಯವಾಗಿರ್ತೀರಿ, ಅವರಿಗೂ ಚೈತನ್ಯವಾಗಿರೋದಕ್ಕೆ ಪ್ರಯತ್ನವನ್ನ ಮಾಡತಕ್ಕಂಥದ್ದು. ಕೆಲವೊಂದು ದ್ವೇಷಗಳು, ಅಸೂಯೆಯಂತಹ ಈ ವೈರತ್ವಗಳಂತಹ ಒಂದು ಮನೋಭಾವನೆಯನ್ನ ಬದಲಾವಣೆ ಮಾಡೋದಕ್ಕೆ ನೀವು ಪ್ರಯತ್ನವನ್ನ ಮಾಡ್ತೀರಿ ಮಕರ ರಾಶಿಯವರೇ. ಹಾಗೆ ಯಾಕಂತಂದ್ರೆ ಯಾರನ್ನು ಅಷ್ಟು ದ್ವೇಷ ಮಾಡೋದಿಲ್ಲ, ಕ್ಷಮಾ ಮಾಡುವಂತಹ ಗುಣ ಈ ತರ ಇರುತ್ತೆ. ಇನ್ನು ನಿಮ್ಮ ಸ್ವಭಾವದಲ್ಲಿ ಬಹಳಷ್ಟು ಏನಾದರೂ ಸಮಸ್ಯೆಗಳಿದ್ರು ಕೂಡ ಅದನ್ನ ಬದಲಾಯಿಸಿಕೊಂಡು ಹೋಗುವಂತಹ ಸಾಧ್ಯತೆಗಳಿದೆ. ಇದರಿಂದ ಏನಾಗುತ್ತೆ, ನಮ್ಮಲ್ಲಿರುವಂತಹ ನ್ಯೂನತೆಗಳನ್ನು ನಾವು ಸರಿ ಮಾಡ್ಕೋಬಹುದು, ನಮ್ಮ ದೌರ್ಬಲ್ಯಗಳನ್ನ ಸರಿ ಮಾಡ್ಕೋಬಹುದು, ನಮ್ಮ ಏನೇ ಕೆಟ್ಟ ವಿಚಾರಗಳಿದ್ರು ಕೂಡ ಸರಿ ಮಾಡಿಕೊಂಡು ಒಳ್ಳೆಯ ದಾರಿಯಲ್ಲಿ ನಡೆಯೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಇದರಿಂದ ಗೊತ್ತಾಗುತ್ತೆ. ಜೊತೆಗೆ ಸಮಯದ ಸದುಪಯೋಗ ಆಗುತ್ತೆ. ಇವತ್ತು ಹಣಕಾಸಿನ ಸೌಲಭ್ಯಗಳು ಕೂಡ ನಿಮಗೆ ಚೆನ್ನಾಗಿದೆ. ನೀವೇನ್ ದುಡ್ದಿರ್ತೀರಿ ಅದಕ್ಕೆ ತಕ್ಕಂತಹ ಒಂದು ಬೆಲೆ ನಿಮಗೆ ಸಿಗುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ನೀವೇನ್ ಇದ್ರ ಬಗ್ಗೆ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಆಮೇಲೆ ಪ್ರೇಮಿಗಳು ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತಹ ಒಂದು ಚರ್ಚೆ ಮತ್ತು ಚಿಂತನೆಯಲ್ಲಿ ತೊಡಗಿಕೊಳ್ಳುವಂತಹ ಸಾಧ್ಯತೆಗಳು ಬಹಳ ವಿಶೇಷವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಜೊತೆಗೆ ಪತಿ ಪತ್ನಿಯರಂತೂ ಬಹಳ ಆನಂದವಾಗಿರ್ತೀರಿ, ಸಂತೋಷವಾಗಿ ಕಂಡು ಬರ್ತಕ್ಕಂಥದ್ದು. ಪತಿ ಪತ್ನಿಯರ ಮಧ್ಯದಲ್ಲಿಯೂ ಕೂಡ ದಾಂಪತ್ಯ ಜೀವನ ತುಂಬಾ ಸೊಗಸಾಗಿರ್ತಕ್ಕಂಥದ್ದು. ಯಾವುದೇ ತೊಂದರೆಗಳಿದ್ರು ಸರಿ ಮಾಡಿಕೊಂಡು ಮುಂದೆ ಹೋಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತ ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಮಕರ ರಾಶಿಯವರಿಗೆ ಅದೃಷ್ಟದ ಸಂಖ್ಯೆ 2. ಕುಂಭರಾಶಿಯವರು ಇವತ್ತು ಯಾರೋ ಒಂದು ವಿಶೇಷವಾಗಿರೋದಂತ ವ್ಯಕ್ತಿಗಳಿಗೆ ಭೇಟಿ ಆಗೋದಕ್ಕೆ ಪ್ಲಾನ್ ಅನ್ನ ಮಾಡ್ತಾ ಇರ್ಬೋದು, ಅಥವಾ ಭೇಟಿ ಕೂಡ ಆಗ್ಬೋದು. ಅದರಿಂದ ಬಹಳ ಸಂತೋಷ ಆಗತ್ತೆ. ಪರವಾಗಿಲ್ಲಪ್ಪ, ನನ್ನ ಹಿಂದೆ ಇಷ್ಟೆಲ್ಲ ಜನ ಇದಾರಲ್ಲ, ನನಗೆ ಏನೇ ಪ್ರಾಬ್ಲಮ್ ಇದ್ರು ಕೂಡ ಏನೋ ಒಂದು ಬೆಂಬಲ ಸಿಗ್ಬೋದು, ನನಗೆ ನನ್ನ ಕಷ್ಟಗಳಿಗೆ ಒಂದು ಅನುಕೂಲತೆ ಆಗ್ಬೋದು ಅನ್ನುವಂತಹ ಆಶಾವಾದಿತನ ಹುಟ್ಟಿಕೊಳ್ಳುವಂತಹ ಸಾಧ್ಯತೆಗಳಿದೆ. ಆತ್ಮಸ್ಥೈರ್ಯ ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ಇವತ್ತು ಕುಂಭರಾಶಿಯವರಲ್ಲಿ ಕಂಡು ಬರುವಂತಹ ಸಾಧ್ಯತೆಗಳಿದೆ. ಆದ್ರೆ ಕೆಲವೊಂದು ಜನ ಈ ಪಾರ್ಟಿ ಮಾಡೋದು, ಮೋಜು ಮಸ್ತಿ ಮಾಡುವಂಥದ್ದು, ಹಣ ಖರ್ಚು ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಇದೆ, ಆ ತರದ್ದೇನು ಮಾಡಬೇಡಿ ಅಂತ ಹೇಳಿ ನಾನು ಸಲಹೆಯನ್ನ ಕೊಡ್ತಾ ಇದ್ದೀನಿ. ಅಂತ ಅವಶ್ಯಕತೆ ಇಲ್ಲ, ಇರ್ಲಿ, ಜೀವನದಲ್ಲಿ ಎಲ್ಲವೂ ಬೇಕು, ಬಟ್ ಆದ್ರೆ ಮಿತವಾಗಿರ್ಲಿ, ಅದರಿಂದ ಅನುಕೂಲ ಆಗುತ್ತೆ. ಖರ್ಚು ಮಾಡುವಂತ ದಾರಿ ಸಾಕಷ್ಟು ಇದಾವೆ, ಬಟ್ ಆದ್ರೆ ಖರ್ಚು ಮಾಡೋದೇ ಗುರಿ ಇರಲ್ಲ. ಜೀವನದಲ್ಲಿ ಏನನ್ನಾದ್ರೂ ಒಂದು ಹೊಸದನ್ನ ಸಾಧನೆ ಮಾಡುವಂತ ಪ್ರಯತ್ನವನ್ನ ಮಾಡ್ಕೊಳ್ಳಿ, ಅದರಿಂದ ಒಳ್ಳೇದಾಗುತ್ತೆ. ಆಮೇಲೆ ನೀವೇನಾದ್ರೂ ಈ ಪಾರ್ಟಿ ಫಂಕ್ಷನ್, ಸಿನಿಮಾ ನಾಟಕ ನೋಡ್ತಾ ಹೋದ್ರೆ, ಈ ಖರ್ಚು ಮಾಡ್ತಾ ಹೋದ್ರೆ ಮುಂದೆ ನಿಮ್ಮ ಜೀವನದಲ್ಲಿ ಕೆಲವೊಂದು ಆರ್ಥಿಕವಾಗಿರತಕ್ಕಂತ ಸಂದರ್ಭಗಳನ್ನ, ತೊಂದರೆಗಳನ್ನ ಎದುರಿಸುವಂತ ಸಾಧ್ಯತೆಗಳಿದೆ. ಇದ್ರ ಬಗ್ಗೆ ನೀವು ಗಮನ ಹರಿಸಬೇಕು. ಕುಟುಂಬದ ಜವಾಬ್ದಾರಿಗಳ ಬಗ್ಗೆ ಉದಾಸೀನತೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಕುಟುಂಬದಲ್ಲಿ ನಿಮ್ಮ ಬಗ್ಗೆನೆ ಒಂದು ಜವಾಬ್ದಾರಿ ಇದೆ, ನಿಮ್ಮ ಮೇಲೆ ಒಂದು ಡಿಪೆಂಡ್ ಅಪ್ ಆಗಿರುವಂತ ಜನಗಳಿದ್ದಾರೆ. ಸಿಟ್ಟನ್ನ ಬಿಡಬೇಕಾಗತ್ತೆ. ಅವರ ಬೇಕು ಬೇಡಗಳನ್ನ ಅರ್ಥ ಮಾಡಿಕೊಂಡು, ತಾಳ್ಮೆಯಿಂದ ಅರ್ಥ ಮಾಡ್ಕೊಂಡು ಹೋದ್ರೆ ಎಲ್ಲವೂ ಅನುಕೂಲತೆಗಳಿಗೆ ಕಾರಣ ಆಗುತ್ತೆ ಅನ್ನುವಂಥದ್ದು ಕುಂಭರಾಶಿಯವರು ಇವತ್ತು ಗಮನಿಸಬೇಕಾಗಿರ್ತಕ್ಕಂತ ವಿಚಾರ. ನಿಮ್ಮ ಮೇಲೆ ಒಂದು ಜವಾಬ್ದಾರಿ ಇದೆ, ಅದನ್ನ ನೀವು ತಿಳ್ಕೊಂಡು ಹೋದ್ರೆ ಖಂಡಿತವಾಗ್ಲೂ ನಿಮಗೆ ಒಳ್ಳೆ ಫಲ ಅನ್ನುವಂಥದ್ದು ಸಿಗುತ್ತೆ. ಇನ್ನು ನಿಮ್ಮ ಪ್ರೀತಿಯ ಸಂಗಾತಿ ಇವತ್ತು ಬಹಳಷ್ಟು
ಭಾವಪೂರ್ಣವಾಗಿರ್ತಕ್ಕಂತಹ ಸಾಧ್ಯತೆಗಳಿದೆ. ನಿಮ್ಮನ್ನ ಅರ್ಥ ಮಾಡಿಕೊಳ್ಳುವಂಥದ್ದು, ನಿಮ್ಮನ್ನ ತಿಳಿದುಕೊಳ್ಳುವಂಥದ್ದು, ನಿಮ್ಮ ಕಷ್ಟಗಳಲ್ಲಿ ಭಾಗಿಯಾಗುವಂಥದ್ದು, ನಿಮಗೆ ಸಹಾಯ ಮಾಡತಕ್ಕಂಥದ್ದು, ಒಳ್ಳೆಯ ಮಾತುಗಳನ್ನು ಹೇಳ್ಬೋದು, ಅಥವಾ ಅವರಲ್ಲಿರುವಂತಹ ಹಣವನ್ನು ಕೂಡ ನಿಮಗೆ ಕೊಡುವಂತಹ ಸಾಧ್ಯತೆಗಳಿದೆ. ನಿಮ್ಮ ಕಷ್ಟದಲ್ಲಿ ಜೊತೆಯಾಗುವಂಥದ್ದು ಇದೆಯಲ್ಲ, ಅದರಲ್ಲಿರುವಂತಹ ಸುಖ ಮತ್ತಾವುದರಲ್ಲೂ ಇಲ್ಲ. ಯಾಕಂತಂದ್ರೆ ಇರುವಾಗ ಎಲ್ಲರೂ ಬರ್ತಾರೆ, ಎಲ್ಲರೂ ಬಂಧು ಬಾಂಧವರು ನೆಂಟರಿಷ್ಟರು ಎಲ್ಲರೂ ಬರ್ತಾರೆ. ಇಲ್ಲದೆ ಇದ್ದಾಗ ಯಾರು ನಮಗೆ ಸಹಾಯ ಮಾಡ್ತಾರೆ, ಅವರೇ ನಮಗೆ ಬಹಳ ಮುಖ್ಯ ಆಗ್ತಾರೆ. ನಮ್ಮ ಕಷ್ಟ ಕಾಲದಲ್ಲಿ ಯಾರು ಕೈ ಹಿಡಿತಾರೆ ಅವರೇ ನಮಗೆ ಮುಖ್ಯ ಆಗ್ತಾರೆ. ಇರುವಂತಹ ಸಂದರ್ಭದಲ್ಲಿ ಬಂದು ಊಟ ಮಾಡ್ಕೊಂಡು ಹೋಗೋದಲ್ಲ, ನಮ್ಮ ಕಷ್ಟ ಕಾಲದಲ್ಲಿ ಕೈ ಹಿಡಿಯುವಂತವ್ರು ಇದಾರಲ್ಲ, ಅವರೇ ನಮ್ಮ ಆತ್ಮೀಯರು, ಅವರೇ ನಮ್ಮ ಹಿತೈಷಿಗಳು ಅಂತ ಹೇಳ್ಬೋದು. ಅವ್ರ ಬಗ್ಗೆ ನೀವು ಯಾವತ್ತಿಗೂ ಉದಾಸೀನತೆ ಮಾಡ್ಲಿಕ್ಕೆ ಹೋಗ್ಬೇಡಿ, ಅವ್ರ ಬಗ್ಗೆ ಹೆಚ್ಚಿನ ಗಮನವನ್ನ ಕೊಡುವಂತಹ ಪ್ರಯತ್ನವನ್ನು ಮಾಡಿ. ಇವತ್ತು ಯಾವುದೇ ಒಂದು ಒಪ್ಪಂದ ಮಾಡ್ಕೊಳ್ತಾ ಇದ್ದೀರಾ, ಭೂಮಿಯ ಒಪ್ಪಂದ ಇದೆಯಾ, ಹಣಕಾಸಿನ ಒಪ್ಪಂದ ಇದೆಯಾ, ಯಾವುದೇ ಮಾತುಕತೆಯ ಒಪ್ಪಂದಗಳಿದ್ರೂ ಕೂಡ ಸ್ವಲ್ಪ ಹಿರಿಯರ ಸಮಕ್ಷಮ ಮಾಡಿಕೊಳ್ಳುವಂತ ಪ್ರಯತ್ನವನ್ನು ಮಾಡ್ಕೊಳ್ಳಿ. ಯಾಕಂತಂದ್ರೆ ನೀವೊಬ್ಬರೇ ಗುಪ್ತವಾಗಿ ಸಂಕ್ಷಿಪ್ತವಾಗಿ ಮಾಡುವಂತಹ ಪ್ರಯತ್ನವನ್ನು ಮಾಡಬೇಡಿ. ಓಪನ್ ಅಪ್ ಆಗಿದ್ದು ಸ್ವಲ್ಪ ಎಲ್ಲರ ಮಧ್ಯದಲ್ಲಿ ಮಾಡ್ಕೊಳ್ಳೋದ್ರಿಂದ ಅದು ನಿಮಗೆ ಮುಂದಿನ ಸಂದರ್ಭಗಳಲ್ಲಿ ಅನುಕೂಲಕ್ಕೆ ಬರುತ್ತೆ ಅನ್ನುವಂತಹ ವಿಚಾರ ನಿಮಗೆ ಗಮನಕ್ಕಿರಲಿ. ಕೆಲವೊಂದು ಜನ ಇವತ್ತು ಈ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಗುರುತಿಸಿಕೊಳ್ಳುವಂತಹ ಸಾಧ್ಯತೆಗಳಿದೆ. ಸಾರ್ವಜನಿಕ ವಲಯದಲ್ಲಿ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿ ಜನಗಳ ಪ್ರೀತಿ ವಿಶ್ವಾಸವನ್ನು ಗಳಿಸುವಂತಹ ಸಾಧ್ಯತೆಗಳು ಖಂಡಿತವಾಗಿಯೂ ಕುಂಭರಾಶಿಯವರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಕಳೆದ ಕೆಲವು ದಿನಗಳಿಂದ ಕೆಲವೊಂದು ಕೆಲಸಗಳೇನಾದ್ರೂ ನಿಂತು ಹೋಗಿದ್ರೆ ಅದನ್ನು ಇವತ್ತು ಸಿಕ್ಕಿರುವಂತ ಖಾಲಿ ಸಮಯದಲ್ಲಿ ಆ ಕೆಲಸಗಳನ್ನ ಪೂರ್ಣಗೊಳಿಸೋದಕ್ಕೆ ನಿಮಗೊಂದು ಅವಕಾಶಗಳು ಸಿಗುವಂತಹ ಸಾಧ್ಯತೆಗಳಿದೆ. ಇದು ಕೂಡ ಒಂದು ಒಳ್ಳೆಯ ಬೆಳವಣಿಗೆ ಕುಂಭರಾಶಿಯವರಿಗೆ ಅಂತ ಹೇಳ್ಬೋದು. ವೈವಾಹಿಕ ಜೀವನ ಚೆನ್ನಾಗಿದೆ, ಪತಿ ಪತ್ನಿಯರಿಗೆ ಹೊಂದಾಣಿಕೆ ಇರುತ್ತೆ, ಪ್ರೇಮಿಗಳಲ್ಲೂ ಕೂಡ ಉತ್ತಮವಾದಂತಹ ಫಲಗಳು ಕುಂಭರಾಶಿಯವರಿಗೆ ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಯಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ, ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಕುಂಭರಾಶಿಯವರ ಅದೃಷ್ಟದ ಸಂಖ್ಯೆ 9. ಮೀನರಾಶಿ, ಮೀನರಾಶಿಯವರಿಗೆ ಇವತ್ತು ಜೀವನದ ಉತ್ಕೃಷ್ಟ ಅನುಭವವನ್ನ ಆನಂದಿಸ್ಲಿಕ್ಕೆ ಇವತ್ತು ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು. ಯಾಕಂತಂದ್ರೆ ಖುಷಿ ಪಡೋದಕ್ಕೆ, ಆನಂದ ಪಡೋದಕ್ಕೆ, ಈ ಚಿತ್ರಣವನ್ನ ನೋಡೋದಕ್ಕೆ, ಯಾವುದೇ ಮೂವಿ ನೋಡ್ಬೋದು ಅಥವಾ ಮೊಬೈಲ್ ಅಲ್ಲಿ ಕಾಲ ಕಳಿಬಹುದು, ಉಚಿತ ಸಮಯ ಸಿಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಆಮೇಲೆ ಯಾವುದೇ ಒಂದು ಮೂಲದಿಂದ ನಿಮಗೆ ಹಣಕಾಸಿನ ಒಳಹರಿವು ಕೂಡ ತುಂಬಾ ಚೆನ್ನಾಗಿರ್ತಕ್ಕಂಥದ್ರಿಂದ ಒಳ್ಳೇದಿದೆ. ಆದ್ರೆ ನಿಮ್ಮ ನಡವಳಿಕೆ ತುಂಬಾ ಸಭ್ಯವಾಗಿರಬೇಕು, ನಿಮ್ಮ ಮನಸ್ಥಿತಿ ತುಂಬಾ ಶಾಂತವಾಗಿರಬೇಕು, ಭವಿಷ್ಯದ ದೃಷ್ಟಿಕೋನದಲ್ಲಿ ಯೋಚನೆ ಮಾಡೋ ತರ ಆಗಿರಬೇಕು. ಪ್ರೆಸೆಂಟ್ ಸಿಚುವೇಶನ್ ಏನಿದೆ ಅನ್ನುವಂಥದ್ದನ್ನ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಭವಿಷ್ಯತ್ತಿನಲ್ಲಿ ಬರಬೇಕಾಗಿರುವಂತಹ, ಮುಂದೆ ನಾವು ಮಾಡಬೇಕಾಗಿರುವಂತಹ ಅದ್ರ ಬಗ್ಗೆ ನೀವು ಯೋಚನೆ ಇತ್ತು ಅಂತಂದ್ರೆ ಸದ್ಯದ ಪರಿಸ್ಥಿತಿ ನಿಮ್ಗೆ ಹೇಗಿದೆ ಅನ್ನುವಂತ ಅರಿವು ಆಗತ್ತೆ. ಯಾಕಂದ್ರೆ ನಿಮ್ಮ ಹತ್ರ ನಾಲ್ಕು ಕಾಸು ಬಂದ ಕೂಡಲೇ ಅದನ್ನ ಖರ್ಚು ಮಾಡುವಂತದ್ದಲ್ಲ, ಅಥವಾ ಯಾವುದೇ ಸಡನ್ ಆಗಿ ಆತುರದ ನಿರ್ಧಾರ ತೆಗೆದುಕೊಳ್ಳುವಂಥದ್ದು ಅಲ್ಲ. ಹಾಗಾಗಿ ತಾಳ್ಮೆಯಿಂದ ನಿಮ್ಮ ಹತ್ರ ಏನಾದ್ರೂ ದುಡ್ಡಿದೆ ಅಂತಂದ್ರೆ ಅದನ್ನ ಯಾವ ರೀತಿ ಖರ್ಚು ಮಾಡ್ಕೋಬೇಕು ಅನ್ನುವಂತ ಎಚ್ಚರಿಕೆಯನ್ನ ನೀವು ಅನುಸರಿಸಲೇಬೇಕಾಗುತ್ತೆ. ಆಮೇಲೆ ನೀವು ಯಾರಿಗೋ ಮಾತು ಕೊಡ್ತಾ ಇದ್ದೀರಿ ಅಂತಂದ್ರೆ ಆ ಮಾತನ್ನ ನೆರವೇರ್ಸಕ್ ಆಗುತ್ತಾ ಏನಿಲ್ಲ ಅನ್ನುವಂಥದ್ದನ್ನ ಗಮನದಲ್ಲಿಟ್ಕೊಂಡು ನೀವು ಮಾತು ಕೊಡುವಂತಹದ್ದನ್ನ ಪ್ರಯತ್ನ ಮಾಡಿ. ಸುಮ್ನೆ ನಾನು ಏನೋ ಒಂದು ಆ ಸಂದರ್ಭಕ್ಕೆ ಯಾರೋ ಹೊಗಳ್ತಾರೆ ಅನ್ನೋಕ್ಕೋಸ್ಕರ ನೀವು ಯಾರಿಗೂ ಮಾತು ಕೊಡ್ಲಿಕ್ಕೆ ಹೋಗ್ಬೇಡಿ. ಇನ್ನು ಗೊತ್ತಿರಲಾದಂತಹ ವ್ಯಕ್ತಿಗಳ ಜೊತೆ ಯಾವುದೇ ವ್ಯವಹಾರ ವಹಿವಾಟುಗಳನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಸಂಶಯಾಸ್ಪದ ವ್ಯವಹಾರಗಳನ್ನು ಮಾಡಬೇಡಿ, ಅದರಿಂದ ಬಹಳಷ್ಟು ತೊಂದರೆಗಳು ತಾಪತ್ರಗಳು ಎದುರಾಗುವಂತಹ ಸಾಧ್ಯತೆಗಳಿದೆ. ವಿಶ್ವಾಸಿಕರಲ್ಲಿ ಇಟ್ಟುಕೊಂಡು ಗ್ಯಾರಂಟಿಯನ್ನ ನೋಡಿಕೊಂಡು ನೀವು ಕೆಲಸವನ್ನ ಮಾಡ್ಕೊಳ್ಳಿ. ಇನ್ನು ಹಣಕಾಸು ಬಗ್ಗೆ ಯಾವುದೇ ತೊಂದರೆಗಳಿಲ್ಲ, ಚೆನ್ನಾಗಿದೆ. ತಾಳ್ಮೆಯಿಂದ ವರ್ತಿಸಬೇಕಾಗುತ್ತೆ. ಸ್ವಲ್ಪ ಕೋಪವು ಕೂಡ ಬರ್ತಾ ಇದೆ, ಆ ಕೋಪವನ್ನ ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ಬಹಳಷ್ಟು ನಿಮಗೆ ಅನುಕೂಲ ಆಗುತ್ತೆ.
ಇನ್ನು ನಿಮ್ಮ ಸಂಗಾತಿಯ ಅನುಪಸ್ಥಿತಿ ಇವತ್ತು ಕಾಡಬಹುದು. ನಿಮ್ಮ ಪತಿಯು ಅಥವಾ ನಿಮ್ಮ ಪತ್ನಿಯೋ ನಿಮ್ಮಿಂದ ದೂರ ಇರ್ಬೋದು, ಯಾವುದೋ ಊರಿಗೆ ಹೋಗ್ಬೋದು, ಅಥವಾ ಅವ್ರು ಇಲ್ದ್ರೆ ಚೆನ್ನಾಗಿರ್ತಿತ್ತು ಅನ್ನುವಂತ ಭಾವನೆಗಳು ನಿಮಗೆ ಕಂಡು ಬರ್ಬೋದು. ಪ್ರೇಮಿಗಳಿಗೂ ಕೂಡ ಅಷ್ಟೇ, ಕೆಲವೊಂದು ವಿರಹದ ವೇದನೆಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು ಪ್ರೇಮಿಗಳ ಮಧ್ಯದಲ್ಲಿ ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೋಬೇಕಾಗತ್ತೆ. ಇನ್ನು ಯಾವುದೇ ಒಬ್ಬ ಅಪರಿಚಿತ ವ್ಯಕ್ತಿಯಿಂದ ಕೆಲವೊಂದು ವಾದ ವಿವಾದಗಳಾಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ಹಾಗಾಗಿ ಯಾವುದೇ ವಾದ ವಿವಾದಕ್ಕೆ ಎಡೆ ಮಾಡಿ ಕೊಡಬೇಡಿ. ಯಾವುದೇ ಒಂದು ಸಮಸ್ಯೆ ಇತ್ತ, ತೊಂದರೆ ಇತ್ತ, ಆ ಸಮಸ್ಯೆಯನ್ನ ಆಗಿಂದಾಗಲೇ ಸರಿ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ, ಸುಮ್ಮನೆ ಅದನ್ನ ಬಿಟ್ಟು ಸಣ್ಣ ಒಂದು ವಿವಾದ ದೊಡ್ಡ ಪ್ರಮಾಣಕ್ಕೆ ತಿರುಗಿಸುವಂತಹ ಪ್ರಯತ್ನವನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ದೈಹಿಕ ಕಸರತ್ತಂತೂ ಇದ್ದೇ ಇರುತ್ತೆ, ಊಟದ ಮೇಲೆ ಗಮನ ಇರುತ್ತೆ. ಯಾವುದೊಂದು ಯೋಗ ಮಾಡೋದು, ಧ್ಯಾನ ಮಾಡೋದು, ಆಟ ಪಾಠಗಳು, ಕ್ರೀಡೆಗಳಲ್ಲಿ ಭಾಗವಹಿಸುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು ಕೂಡ ನಿಮಗೆ ಒಳ್ಳೆ ಫಲವನ್ನ ತಂದು ಕೊಡ್ತಾ ಇರತಕ್ಕಂಥದ್ದು. ಚಿಂತೆ ಮಾಡಬೇಕಾಗಿಲ್ಲ, ಲವ್ ಲವ್ಕ್ ಎಂದಿರ್ತೀರಿ, ಬೇಗ ಹೇಳ್ತೀರಿ, ಯಾವುದೋ ಒಂದು ಚಟುವಟಿಕೆಯಲ್ಲಿ ಭಾಗವಹಿಸುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರತಕ್ಕಂಥದ್ರಿಂದ ಮೀನ ರಾಶಿಯವರಿಗೆ ಇವತ್ತು ತುಂಬಾ ಉತ್ತಮವಾಗಿರತಕ್ಕಂಥ ಫಲವೇ ಕಂಡು ಬರ್ತಾ ಇದೆ. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಯಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಮೀನರಾಶಿಯವರ ಅದೃಷ್ಟದ ಸಂಖ್ಯೆ 7.